ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ದೀಪಾವಳಿಯ ಈ ಒಂದು ಪರ್ವಕಾಲದಲ್ಲಿ ನಮ್ಮೆಲ್ಲರ ಅಂತಃಕರಣದಲ್ಲಿ ದಿವ್ಯವಾದ ಆತ್ಮಜ್ಯೋತಿ ಆತ್ಮ ಪ್ರಕಾಶ ಪ್ರಜ್ವಲಿತಗೊಳ್ಳಬೇಕೆಂಬ ಸದಿಚ್ಛೆಯಿಂದ ನಾನು ಬೆಳಿಗ್ಗೆ ಹೇಳಿದೆ, ದೀಪಾವಳಿ ಅಂದ್ರೆ ಕೇವಲ ಫಲಾಲ್ ಮಾಡೋದು, ತಿನ್ನೋದು, ವಿಶೇಷವಾದ ಪಕ್ವಾನ ಮಾಡೋದು, ಊಟ ಮಾಡೋದು, ಬಹಳಷ್ಟು ಹರಟಿ ಹೊಡೆಯೋದು, ಟಿವಿ ನೋಡೋದು, ಸಿನಿಮಾ ನೋಡೋದು, ಈ ರೀತಿಯಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೇ ಸಂತ ಏತಿ ಘರ ತೋಟಿ ದಿವಾಳಿ ದಸರಾ ಸತ್ಪುರುಷ ಮನೆಗೆ ಬಂದರೆ ಅದೇ ಒಂದು ನಿಜವಾದ ದೀಪಾವಳಿ ಮತ್ತು ದಸರಾ. ಅದರಂತೆ ದೀಪಾವಳಿಯಲ್ಲಿ ಏನಾದರೂ ಆತ್ಮಚಿಂತನೆ ಆದರೆ ಆ ದೀಪಾವಳಿಗೆ ಏನಾದರೂ ಒಂದು ಮಹತ್ವ ಇರ್ತದೆ ಮತ್ತು ಸಾರ್ಥಕ. ಇಲ್ಲದೆ ಇದ್ದ ನಾವು ಮಾಡಿದ್ದೆಲ್ಲ ವ್ಯರ್ಥ. ಎಷ್ಟ ನಾವು ಸಂತೋಷ ಪಡಲಿ, ಎಷ್ಟೇ ನಾವು ಅನೇಕ ಪ್ರಕಾರವಾಗಿರ್ತಕ್ಕಂಥ ಫಲಗಳನ್ನು ಮಾಡಿಕೊಂಡು ತಿನ್ನಲಿ ಅಥವಾ ಮತ್ತೇನಾದರೂ ಮಾಡಲಿ, ಒಂದು ಆತ್ಮೋದ್ಧಾರದ ಸಾಧನೆ ದೃಷ್ಟಿಯಿಂದ ಏನಾದರೂ ಚಿಂತನೆ ಮಾಡುವುದನ್ನು ಬಿಟ್ಟು ಉಳಿದು ಏನು ಮಾಡಿದರೂ ಸಹಿತ ದೀಪಾವಳಿ ನಿಜವಾದ ದೀಪಾವಳಿ ಆದಂತಾಗುವುದಿಲ್ಲ. ಅದು ಕೇವಲ ಒಂದು ಮನೋರಂಜನೆ ಆಗ್ತದೆ. ಆದರೆ ಆ ದೀಪಾವಳಿಯಲ್ಲಿ ಏನಾದರೂ ನಮಗೆ ಭಗವಂತನ ಪ್ರಾಪ್ತಿಯ ಸಾಧನೆ ಪ್ರಾಪ್ತ ಆಗಬೇಕು ಮತ್ತು ನಮ್ಮ ಅಂತಃಕರಣದಲ್ಲಿ ಏನಾದರೂ ಒಂದು ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಒಂದು ಪ್ರಾಪ್ತಿಯ ಸಾಧನೆಯ ಒಂದು ಪ್ರಕಾಶ ಬೆಳಕು ಅನ್ನುವಂಥ ಬಿದ್ದರೆ ಆ ದೀಪಾವಳಿ ನಿಜವಾದ ಅರ್ಥದಲ್ಲಿ ದೀಪಾವಳಿ ಎನಿಸುವುದು ಅನ್ನುವಂಥ ದೃಷ್ಟಿಯಿಂದ ನಾವು ಕಳೆದ ವರ್ಷ ಆದರೂ ಸಹಿತ ದೀಪಾವಳಿಯಲ್ಲಿ 3 ದಿವಸಗಳವರೆಗೆ ಮುಖ್ಯವಾಗಿ ನಾಮಸ್ಮರಣೆ, ಉಪಾಸನೆ, ಸತ್ಸಂಗ, ಸ್ವಾಧ್ಯಾಯ ಮತ್ತು ಭಜನೆ ಇತ್ಯಾದಿಗಳನ್ನು ನಾವು ಮಾಡಿದರೆ ನಮ್ಮ ದೀಪಾವಳಿ ಅದು ಸಹಿತ ವಿಶೇಷವಾಗಿ ಹೇಳಬೇಕು ಅಂದರೆ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ದೀಪಾವಳಿಯ ಕ್ಷಣಗಳನ್ನು ಕಳೆದಂತಾದರೆ ಅವು ಇನ್ನೂ ಹೆಚ್ಚಿಗೆ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳಾಗ್ತವೆ ಅನ್ನೋ ದೃಷ್ಟಿಯಿಂದ ನಾವು ಬೆಳಿಗ್ಗೆ ಸತ್ಸಂಗವನ್ನು ಪ್ರಾರಂಭ ಮಾಡೀವಿ. ಸಮರ್ಥ ರಾಮದಾಸ ಸ್ವಾಮಿಗಳು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಮನೆ ಮಾಡು 12 ವರ್ಷಕ್ಕೆ ಮನೆ ಮಾಡು ಬಿಟ್ಟು 12 ವರ್ಷಗಳವರೆಗೆ ಗೋದಾವರಿಯ ನಾಭಿ ಪರ್ಯಂತ ನೀರಿನಲ್ಲಿ ನಿಂತುಕೊಂಡು ಎಷ್ಟೊಂದು ಕಠೋರವಾದ ಸಾಧನೆ ಮಾಡಿದರು ಅಂದರೆ ನಾವು ನೀವು ಕಲ್ಪನಾ ಮಾಡಲಿಕ್ಕೆ ಶಕ್ಯಿಲ್ಲ. ಅರ್ಥಾತ್ ಏನು ಅಂದರೆ ಆ ನೀರಿನಲ್ಲಿ ಮಳೆ, ಗಾಳಿ, ಬಿಸಿಲು, ಚಳಿ ಇವುಗಳು ಯಾವುಗಳಿಗೂ ಅವರು ಏನು ಮಾಡಲಿಲ್ಲ ಅಂದರೆ ಅದರಿಂದ ಅಧೈರ್ಯಗೊಳ್ಳಿಲ್ಲ ಬೇಡ ಅರ್ಥ ಅದರಿಂದ ಅವರು ಏನು ಮಾಡಲಿಲ್ಲ ಅಂದರೆ ತಮ್ಮ ಸಾಧನೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಯವನ್ನು ಉಂಟು ಮಾಡಿಕೊಳ್ಳದೇ ಸಾಧನೆಯನ್ನು ಮಾಡಿದರು. 12 ವರ್ಷಗಳವರೆಗೆ ನಾಮಸ್ಮರಣೆ ಮಾಡಿದರು, 13 ಕೋಟಿ ನಾಮಸ್ಮರಣೆ ಮಾಡಿದರು. ಭಗವಂತ ಅವರಿಗೆ ಸಂತುಷ್ಟರಾಗಿ ಅನುಗ್ರಹ ಮಾಡಿ ಅವರನ್ನು ಸಮರ್ಥನ ಮಾಡಿದ. ಆಮೇಲೆ 12 ವರ್ಷ ಅವರು ಸಂಪೂರ್ಣ ಭಾರತವನ್ನು ಸಂಚಾರ ಮಾಡಿ ಬಂದ ಮೇಲೆ ಅವರಿಗೆ ಭಗವಂತನ ಆಜ್ಞಾಯಿತು ಏನು ಅಂದರೆ ಲೋಕ ಸಂಗ್ರಹ ಮಾಡಲಿ ಅಂತ. ಆವಾಗ ಅವರು ಸಹಸ್ರಾರು ಜನರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು 300 ಕಡೆಗೆ ಮಾಂತಿ ಮಂದಿರಗಳನ್ನು ಸ್ಥಾಪನೆ ಮಾಡಿದರು, ತಮ್ಮ ಮಠಗಳನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ 1000 ಜನ ಶಿಷ್ಯರು ಇಷ್ಟೇ ಅಲ್ಲದೆ ಮುಂದೆ ಸಹಸ್ರಾರು ವರ್ಷಗಳವರೆಗೆ ತಮ್ಮ ದಿವ್ಯವಾಗಿರ್ತಕ್ಕಂಥ ವಿಚಾರಗಳ
ಒಂದು ಪ್ರಬೋಧನೆ ಅನ್ನುವಂತಹದ್ದು ಸಾಮಾನ್ಯ ಜನರವರೆಗೂ ಮುಟ್ಟಬೇಕು ತಲುಪಬೇಕು ಅನ್ನುವಂತಹ ಭಾವನೆಯಿಂದ ತಾವು ತಮ್ಮ ಜೀವನದಲ್ಲಿ ಯಾವ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದರು. ದಾಸಬೋಧ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ದಾಸರಿಗಾಗಿರ್ತಕ್ಕಂತಹ ಬೋಧ ಅಂದ್ರೆ ಜ್ಞಾನ. ಆ ಜ್ಞಾನವನ್ನು ಎಷ್ಟೊಂದು ಸುವ್ಯವಸ್ಥಿತವಾಗಿ 10 ಸಮಾಸಗಳ ಒಂದು ದಶಕ ಅಂತ 20 ದಶಕಗಳು ಅಂದ್ರೆ 200 ಸಮಾಸಗಳನ್ನ ಸುಬದ್ಧವಾಗಿ ಬರೆದರು ಮತ್ತು ಅದನ್ನ ಸಮಾಜಕ್ಕೆ ಅರ್ಪಿಸಿದರು. ಭಗವಂತನ ಅನುಗ್ರಹದಿಂದ ಅವರು ತಮ್ಮ ವಯಸ್ಸಿನ 72ನೇ ವರ್ಷ ಭಗವಂತನ ಮುಂದೆ ಕೂತ್ಕೊಂಡನೆ ತಮ್ಮ ದಿವ್ಯವಾದ ಆತ್ಮಜ್ಯೋತಿಯನ್ನು ಪರಮಾತ್ಮನಲ್ಲಿ ಲೀನಗೊಳಿಸಿದರು. ಅಂಥ ಸಮರ್ಥನೆ ಬರೆದಿರ್ತಕ್ಕಂಥ ದಾಸಬೋಧದೊಳಗೆ ನಮ್ಮ ನಾಮಸ್ಮರಣೆಗೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಸಮಾಸ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವಾಗ ನಾವು ಪ್ರಾರಂಭ ಮಾಡಿದ್ದೀವಿ. ಬೆಳಿಗ್ಗೆ ನಾನು ಆ ಸಮಾಸದ ಸಾರವನ್ನ ನಾವು ಬೆಳಿಗ್ಗೆ ಪ್ರಾರಂಭ ಮಾಡಿವಿ. ಅದನ್ನ ಈಗ ನಾವು ಅದೇ ವಿಚಾರಗಳನ್ನು ಮತ್ತೆ ಚಿಂತನೆ ಮಾಡೋದು. ಅದಕ್ಕೂ ಮೊದಲು ನಾನು ಬೆಳಿಗ್ಗೆ ಯಾವ ವಿಚಾರಗಳ ಚಿಂತನೆ ಮಾಡಿವಿ ಅದನ್ನು ನಾನು ಮತ್ತೊಂದ್ಸಲ ಓದಿ ತೋರಿಸ್ತೀನಿ. ಅದಾದ ಮೇಲೆ ಬೆಳಿಗ್ಗೆ ಎಲ್ಲಿ ಬಂದಿದ್ದೀವೋ ಅಲ್ಲಿಂದ ಮುಂದಿನ ವಿಚಾರಗಳನ್ನು ಇನ್ನಷ್ಟು ವಿಶದವಾಗಿ ಚಿಂತನೆ ಮಾಡೋಣ. ಶ್ರೀರಾಮ ಸಮರ್ಥ ಸಮಾಸ 3 ನಾಮಸ್ಮರಣ ಭಕ್ತಿ ಈ ದಾಸಬೋಧಾಮೃತ ಪುಸ್ತಕದಲ್ಲಿ 43ನೇ ಪುಟದಲ್ಲಿದೆ. ಪರಮಾತ್ಮನ ಹೊರತು ಬೇರೆ ಏನೂ ಇಲ್ಲವೆಂಬುದು ಸತ್ಯವೆಂದ ಮೇಲೆ ಸ್ಥಳಕಾಲಗಳಿಂದ ಆವರಿಸಿದ ಹಾಗೂ ನಿರಂತರ ಬದಲಾಗುತ್ತಿರುವ ವಿಶ್ವವು ಅವನಿಂದಲೇ ಅಂದರೆ ಅವನ ಸ್ವರೂಪದಿಂದಲೇ ನಿರ್ಮಾಣವಾದದ್ದಾಗಿರಬೇಕು. ಈ ಎಲ್ಲ ವಿಷಯಗಳಿಗೆ ಈ ಎಲ್ಲ ವಿಚಾರಗಳಿಗೆ ನಾವು ಬಹಳ ಬೆಳಿಗ್ಗೆ ಸವಿಸ್ತಾರವಾಗಿ ಚಿಂತನೆ ಮಾಡಿದೆ. ಆದ್ದರಿಂದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬ್ರಹ್ಮನ ಮೂರ್ತ ಹಾಗೂ ಅಮೂರ್ತ ಎಂಬ ಮತ್ತೆ ಹಾಗೂ ಅಮೃತ ಎಂಬ 2 ರೂಪಗಳನ್ನು ಹೇಳಲಾಗಿದೆ. ದ್ವೇವಾವ ಬ್ರಹ್ಮಾಣ ರೂಪೇ ಮೂರ್ತಂಚೈವ ಅಮೂರ್ತಂಚ ಮೂರ್ತಂಚ ಮತ್ತೆಂಚ ಮೃತಂಚ ಮತ್ಯ ಮತ್ತೆಂಚ ಮೃತಂಚ ಅಂದಿರುತ್ತಾರೆ. ರೂಪರಹಿತ ಅಮೂರ್ತನಾದ ಪರಮಾತ್ಮನು ರೂಪಸಹಿತ ಮೂರ್ತ ಹೇಗೆ ಆಗುತ್ತಾನೆ? ಅದು ಹೇಗೆ ಅಂದರೆ ಮೊದಲು ಅಮೂರ್ತಕ್ಕೆ ಅಹಂ ಎಂಬ ಸ್ಫೂರ್ತಿ ಉಂಟಾಗುತ್ತದೆ, ಅದರಲ್ಲಿ ಅನೇಕವಾಗುವ ಬೀಜವಿರುತ್ತದೆ. ಈ ಸ್ಫೂರ್ತಿಗೆ ಆದಿ ಸಂಕಲ್ಪವೆಂದು ಅನ್ನುತ್ತಾರೆ. ಈ ಆದಿ ಸಂಕಲ್ಪವು ಸಂಪೂರ್ಣ ಜ್ಞಾನಮಯ ಶಕ್ತಿಮಯ ಆನಂದಮಯ ಅಮೂರ್ತ ಹಾಗೂ ನಾದಮಯವಿರುತ್ತದೆ. ಉಪನಿಷತ್ತುಗಳು ಅದಕ್ಕೆ ಓಂಕಾರ ಅಥವಾ ಪ್ರಣಮಯ ಎಂದು ಅನ್ನುತ್ತವೆ. ಕೀರ್ತಿಯು ಅದಕ್ಕೆ ಏಕಾಕ್ಷರ ಬ್ರಹ್ಮ ಅನ್ನುತ್ತದೆ. ವೇದಾಂತವು ಶಬ್ದ ಬ್ರಹ್ಮ ಅನ್ನುತ್ತದೆ. ಗ್ರೀಕ್ ತತ್ವಚಿಂತಕರು ಅದಕ್ಕೆ ಲೋಗಾಸ್ ಅನ್ನುತ್ತಾರೆ. ಅಲ್ಲದೆ ಸಾಧುಸಂತರು ಅದಕ್ಕೆ ನಾಮವೆಂದು ಅನ್ನುತ್ತಾರೆ. ನಾಮವು ಶಕ್ತಿಮಯವಾಗಿರುವುದರಿಂದ ಸಂಪೂರ್ಣ ಮೂರ್ತ ವಿಶ್ವವು ಅದರಲ್ಲಿಂದಲೇ ಜನ್ಮ ತಾಳುತ್ತದೆ. ನಾಮವು ಜ್ಞಾನಮಯವಾಗಿರುವುದರಿಂದ ಈ ವಿಶ್ವವು ನಿಯಮಾನುಸಾರ ನಡೆಯುತ್ತದೆ. ನಾಮವು ಅನಂತವಾಗಿರುವುದರಿಂದ ಮೂರ್ತದ ಅನಂತ ಪ್ರಕಾರಗಳಿರುತ್ತವೆ. ಆದರೆ ಈವರೆಗೆ ಆಗಿ ಹೋದ ಈಗ ಇರುವ ಹಾಗೂ ಮುಂದೆ ಆಗುವ ಎಲ್ಲ ಮೂರ್ತಗಳಲ್ಲಿ ನಾಮವು ಅನುಸೂತವಾಗಿ ವ್ಯಾಪಿಸಿರುತ್ತದೆ. ಇಲ್ಲಿವರೆಗೂ ನಾವು ಬೆಳಗ್ಗೆ ಚಿಂತನೆ ಮಾಡಿದ್ವಿ. ಆದ್ದರಿಂದ ನಾಮವಷ್ಟೇ ಅವಿನಾಶಿಯಾಗಿದ್ದು ಆಕಾಶ ಪಾತಾಳಗಳಲ್ಲಿ ವ್ಯಾಪಿಸಿಕೊಂಡು ಶೋಭಿಸುತ್ತದೆ. ಅರ್ಥಾತ್ ಏನಂದ್ರೆ ಈ ಉಳಿದ ಎಲ್ಲ ಮೂರ್ತವಾಗಿರ್ತಕ್ಕಂಥವುಗಳು ಅಂದ್ರೆ ಕಣ್ಣಿ ಕಾಣ್ತಕ್ಕಂಥ ಈ ಎಲ್ಲ ದೃಶ್ಯ ಪ್ರಪಂಚ ಏನದನು ಇದೇನಲ್ಲ ಅಂದ್ರೆ ಶಾಶ್ವತವಾದದ್ದಲ್ಲ. ಮತ್ ಯಾವ್ದು ಶಾಶ್ವತವಾದದ್ದು ಅಂದ್ರೆ ನಾಮನೇ ಮಾತ್ರ. ನಾಮ ಮಾತ್ರ ಏನದ ಅಂದ್ರೆ ಅವಿನಾಶಿಯಾಗಿತ್ತು ಅಂದ್ರೆ ವಿನಾಶವಿಲ್ಲದೇ ಇರ್ತಕ್ಕಂಥದ್ದು ಮತ್ತು ಆಕಾಶ ಪಾತಾಳಗಳಲ್ಲಿ ವ್ಯಾಪಿಸಿಕೊಂಡು ಶೋಭಿಸುತ್ತದೆ. ಇದೇನದನ್ನು ಸಂಪೂರ್ಣ ಬ್ರಹ್ಮಾಂಡವನ್ನೇ ವ್ಯಾಪಿಸಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಜಗತ್ತಿನಲ್ಲಿಯ ವಸ್ತುಗಳಲ್ಲಿ ಸಾಮಾನ್ಯ ಹಾಗೂ ವಿಶೇಷಗಳ ಆಟ ಕಂಡು ಬರುತ್ತದೆ. ಈ ಜಗತ್ತಿನಲ್ಲಿ ವಸ್ತುಗಳಲ್ಲಿ ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಒಂದು ಸಾಮಾನ್ಯ ಭಾವ ಮತ್ತು
ವಿಶೇಷ ಭಾವ ಅನ್ನುವಂತಹದ್ದು ಒಂದು ಏನ್ ನಡೆದಿದೆ ಅಂದ್ರೆ ಆಟ ಅಂದ್ರೆ ಅದರದೊಂದು ವಾಸ್ತವಿಕತೆ ಅನ್ನುವಂತ ಅದರದೊಂದು ನಮ್ಗೆ ವಿಶೇಷವಾಗಿರ್ತಕ್ಕಂತ ಒಂದು ಆಟ ಅಂತಂದ್ರೆ ಅದರದೊಂದು ಆ ರೀತಿಯಾಗಿರ್ತಕ್ಕಂತಹ ಅದೊಂದು ಭಾವ ಕಂಡು ಬರ್ತದೆ. ನಾಮವು ಸಾಮಾನ್ಯವಾಗಿದ್ದರೆ ರೂಪವು ವಿಶೇಷವಾಗಿರುತ್ತದೆ ಹೆಂಗ ಅನ್ನೋದನ್ನ ನಾನು ಹೇಳಿದೆ. ಹೆಂಗಿರ್ತದೆ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ನಾವು ಇದಿಷ್ಟು ಮಂದಿ ಕೂತಿದ್ದೀವಿ, ನಾವೆಲ್ಲರೊಳಗೂ ನಾನು ಅವನು ಇರುತ್ತಾನೆ, ಅವನು ಇರುತ್ತಾನೆ, ಅವಳು ಇರುತ್ತಾಳೆ, ಅವಳು ಇರುತ್ತಾಳೆ ಅಂತ ನಾವು ಪ್ರತಿಯೊಬ್ಬರ ಬಗ್ಗೆ ಹೇಳಿದಾಗ ಈಗ ಅವ ಪ್ರತಿಯೊಂದು ವ್ಯಕ್ತಿ ಏನದನೋ ಅದೇನಾಗ್ತದಂದ್ರೆ ವಿಶೇಷವಾಗಿರ್ತಕ್ಕಂಥ ಈ ಅಷ್ಟೂರೊಳಗೂ ಒಂದು ಸಾಮಾನ್ಯವಾಗಿರ್ತಕ್ಕಂಥ ತತ್ವ ಏನದ ಅಂದ್ರೆ ಇರುವಿಕೆ ಅನ್ನುವಂಥ ತತ್ವ. ಎಲ್ಲರೂ ಇಲ್ಲದ ಹೆಸರು ಮತ್ತು ರೂಪಗಳಿಂದ ಬೇರೆ ಬೇರೆ ಆಗಿದ್ರು ಸಹಿತ ಎಲ್ಲರೊಳಗೂ ಏನದ ಅಂದ್ರೆ ಇರುವಿಕೆ ಅನ್ನುವಂಥದ್ದು. ಅದನ್ನ ಎಲ್ಲಾರನ್ನು ಕೂಡಿಸಿ ನಾವೇನಂತೀವಿ ಅಂದ್ರೆ ಜನರು ಅಂತ ಹೇಳ್ತೀವಿ. ಇಷ್ಟು ಜನರು ಇರುತ್ತಾರೆ ಅಂತ ತಿಳ್ಕೊಂಡು ಹೇಳ್ತೀವಿ. ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ ಬೆಕ್ಕು ಇರುತ್ತದೆ, ನಾಯಿ ಇರುತ್ತದೆ, ಅರ್ಥಾತ್ ಏನು ಅಂದ್ರೆ ಮತ್ತೊಂದು ಪ್ರಾಣಿ ಇರುತ್ತದೆ, ಹುಲಿ ಇರುತ್ತದೆ, ಸಿಂಹ ಇರುತ್ತದೆ, ಒಂಟಿ ಇರುತ್ತದೆ ಅಂತ ಹೇಳಿದಾಗ ಏನು ಅಂದ್ರೆ ಇವೆಲ್ಲ ಬೇರೆ ಬೇರೆ ಹೆಸರಿನಿಂದ ರೂಪ ಉಳ್ಳವುಗಳಾಗಿದ್ರು ಸಹಿತ ಪ್ರಾಣಿಗಳು ಅನ್ನೋ ಒಂದೇ ಸಾಮಾನ್ಯ ಭಾವದಿಂದ ನಾವುಗಳನ್ನು ಹೇಳಿ ಬರ್ತದೆ. ಈಗ ಅರಣ್ಯದಲ್ಲಿ ನಾವು ನೋಡ್ತೀವಿ ಹುಣಸಿ ಗಿಡ, ಬೇವಿನ ಗಿಡ, ಅಂಥ ಗಿಡ, ಇಂಥ ಗಿಡ ಅಂತಕೊಂಡು ಹೇಳಿ ಒಟ್ಟಿನಲ್ಲಿ ನಾವು ಏನ್ ಹೇಳ್ತೇವೆ ಇರ್ತಕ್ಕಂತ ಸಾಮಾನ್ಯ ಏನು ಅಂದ್ರೆ ಅರ್ಥಾತ್ ಅರಣ್ಯ ಅನ್ನುವಂಥದ್ದು ನಾವು ಇರ್ತಕ್ಕಂತ ವೃಕ್ಷಗಳು ಅನ್ನುವಂಥ ಸಾಮಾನ್ಯವನ್ನು ಹೇಳ್ತೀವಿ. ಹೆಂಗೋ ಹಂಗೆ ಏನದ ಅಂದ್ರೆ ಈ ಪ್ರಪಂಚದಲ್ಲಿ ವಿಶೇಷ ಮತ್ತು ಸಾಮಾನ್ಯ ಅನ್ನುವಂಥವ್ರು ಪ್ರತಿಯೊಂದ್ರೊಳಗೂ ಅವ. ವಿಶೇಷ ಅಂತಂದ್ರೆ ಪ್ರತ್ಯೇಕವಾಗಿ ಹೇಳ್ತಕ್ಕಂತ ಗುಣ, ಅದೇನು ಅಂದ್ರೆ ವಿಶೇಷ. ಸಾಮಾನ್ಯ ಅಂದ್ರೆ ಎಲ್ಲರೊಳಗೂ ಇರ್ತಕ್ಕಂಥ ಒಂದು ಗುಣ ಏನಾದ್ರು ಅದಕ್ಕೆ ಸಾಮಾನ್ಯ ಅಂತ ತಿಳ್ಕೊಂಡು ಹೇಳ್ತೀವಿ. ಇದೇನ್ ನಡೆದ ಅದ ಈ ಜಗತ್ತಿನೊಳಗೆ ಏನದ ಅಂದ್ರೆ ಇದ್ರ ಆಟ ನಡೆದ ಅದ ವಿಶೇಷ ಸಾಮಾನ್ಯ. ಒಂದು ಕುಟುಂಬದೊಳಗನೆ ತಂದೆ ತಾಯಿ ಮಗ ಮಗಳು ಇತ್ಯಾದಿ ಏನಿರ್ತಾವ ಅಂದ್ರೆ ವಿಶೇಷ ಇರ್ತಾವ. ಬಟ್ ಏನ್ಪಾ ಅಂದ್ರೆ ಕುಟುಂಬೀಯರು ಅನ್ನುವಂತಹದ್ದೊಂದು ಸಾಮಾನ್ಯ ಆಗ್ತದೆ. ನಾಮವು ಸಾಮಾನ್ಯವಾಗಿದ್ದರೆ ರೂಪವು ವಿಶೇಷವಾಗಿರುತ್ತದೆ. ಆ ನಾಮ ಅಂದ್ರೆ ಏನನ್ನೋದನ್ನು ಹೇಳ್ತಾರೆ, ಆ ನಾಮ ಸಾಮಾನ್ಯ ಅಂತ ಹೆಂಗ ಅನಿಸುತ್ತದೆ ಅನ್ನೋದನ್ನು ಹೇಳ್ತಾರೆ. ವಸ್ತುವಿನ ಹೆಸರು ಅಥವಾ ನಾಮ ಅಂದರೆ ಸಂಕೇತವಾದ ಕೇವಲ ಶಬ್ದವಾಗಿರುವುದಿಲ್ಲ. ಅರ್ಥಾತ್ ನಾವು ಯಾವುದಕ್ಕೆ ನಾಮ ಅಂತೀವೋ ಅದೇನದ ಅಂದ್ರೆ ಯಾವುದೋ ಒಂದು ವಸ್ತುವಿನ ಹೆಸರು ಅಥವಾ ನಾಮ ಅಂದರೆ ಸಂಕೇತವಾದ ಕೇವಲ ಶಬ್ದವಾಗಿರುವುದಿಲ್ಲ, ಅದು ಕೇವಲ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಶಬ್ದ ಅಲ್ಲ. ಈಗ ನಾವು ಹೆಂಗೆ ನಮ್ಮ ಹೆಸರುಗಳೇನವ್ರೆ ಸಾಂಕೇತಿಕವೇ, ಆದ್ರೆ ಯಾವ ನಾಮವನ್ನು ನಾವು ನಾಮಸ್ಮರಣೆ ಮಾಡ್ತೀವೋ ಆ ನಾಮಿನಲ್ಲ ಅಂದ್ರೆ ಅದು ಕೇವಲ ಸಾಂಕೇತಿಕ ಅಷ್ಟ ಅಲ್ಲ. ನಾಮ ಅಂದರೆ ವಸ್ತುವಿನ ಅಂತರಂಗದಲ್ಲಿ ಇರುವ ಸಂಕೇತವಾದ ಕೇವಲ ಶಬ್ದ ಅಲ್ಲದು. ಅರ್ಥಾತ್ ಇನ್ನು ರಾಮ ಅಂದ ಕೂಡಲೇ ಆ ವ್ಯಕ್ತಿತ್ವವನ್ನು ಉಳ್ಳಂತ ಕೇವಲ ಒಂದು ಶಬ್ದ ಅಲ್ಲ. ರಾಮ ಅನ್ನುವಂತ ನಾಮದಲ್ಲಿ ಏನಿದೆ ಅಂದ್ರೆ ಒಂದು ಶಕ್ತಿ ಅದ, ಒಂದು ಇದು ಅದ, ಅದರಲ್ಲಿ ವೈಶಿಷ್ಟ್ಯ ಅದ. ನಾಮ ಅಂದರೆ ಆ ವಸ್ತುವಿನ ಅಂತರಂಗದಲ್ಲಿ ಇರುವ ಆದಿ ಸಂಕಲ್ಪದ ಅಂದರೆ ಈಶ್ವರನ ಶಕ್ತಿಯಾಗಿರುತ್ತದೆ. ಈ ಮುಂಜಾನೆ ನಾವು ಏನು ಹೇಳಿದ್ವಿ, ಈ ವಿಶ್ವದ ಹಿಂದೆ ಅಂದ್ರೆ ಈ ವಿಶ್ವ ನಿರ್ಮಾಣ ಆಗುವುದರಿಂದ ಒಂದು ಆದಿ ಸಂಕಲ್ಪದ ಆದಿ ಸಂಕಲ್ಪದಿಂದಲೇ ಇವೆಲ್ಲ ಏನವ ಅಂದ್ರೆ ಇವೆಲ್ಲ ವಿಶ್ವ ನಿರ್ಮಾಣ ಆಯಿತು ಅಂತ ಹೇಳಿದ್ವಿ. ಈ ವಿಶ್ವ ನಿರ್ಮಾಣ ಆಗುವುದರಿಂದ ಏನೊಂದು ಆದಿ ಸಂಕಲ್ಪದನು ಆ ಆದಿ ಸಂಕಲ್ಪದಲ್ಲಿ ಏನೇನು ಶಕ್ತಿ ಅದ ಅನ್ನುವಂಥದ್ದನ್ನು ಹೇಳಿದರು. ಅದರಲ್ಲಿ ಏನೇನಂದ್ರೆ ಜ್ಞಾನದ ಆದಿ ಸಂಕಲ್ಪವು ಸಂಪೂರ್ಣ ಜ್ಞಾನಮಯ, ಶಕ್ತಿಮಯ, ಆನಂದಮಯ, ಅಮೂರ್ತ ಹಾಗೂ ನಾದಮಯವಿರುತ್ತದೆ. ಆ ಆದಿ ಸಂಕಲ್ಪ ಏನದನೋ ಆ ಆದಿ ಸಂಕಲ್ಪ ನಾವು ತಗೊಳ್ಳೋ ನಾಮದಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ತಗೊಳ್ಳೋ ನಾಮ ಅನ್ನುವಂಥದ್ದು ಕೇವಲ ಒಂದು ರಾಮ ಅನ್ನುವಂಥ ವ್ಯಕ್ತಿಯ ಸಂಕೇತ ಅಷ್ಟ ಅಲ್ಲ. ಎದುರ ಸಂಕೇತ ಅಂದ್ರೆ ಆದಿ ಸಂಕಲ್ಪದ ಸಂಕೇತ. ನಾಮವು ಸಾಮಾನ್ಯವಾಗಿದ್ದರೆ ರೂಪವು ವಿಶೇಷವಾಗಿರುತ್ತದೆ. ಅರ್ಥಾತ್ ಏನಂದ್ರೆ ರೂಪ ಅನ್ನುವಂಥದ್ದು ವಿಶೇಷ ಆಗಿರ್ತದೆ. ನಾಮ ಅನ್ನುವಂಥದ್ದು ಏನದಂದ್ರೆ ಎಲ್ಲರೊಳಗೂ ಇರ್ತದೆ, ಎಲ್ಲರೂ
ಎಲ್ಲರೂ ಸಂಪೂರ್ಣ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥದ್ದು ನಾನು ಮತ್ತು ವಿಶ್ವದ ಅನೇಕ ವಸ್ತುಗಳು ವ್ಯಕ್ತಿಗಳು ಅದೇ ರೀತಿಯಾಗಿ ಪ್ರಾಣಿಗಳು ಪಶು ಪಕ್ಷಿಗಳು ವೃಕ್ಷಗಳು ಇವೆಲ್ಲ ಏನವ ವಿಶೇಷವಾಗಿರ್ತಕ್ಕಂಥವು ಬೇರೆ ಇಂಗ್ಲಿಷ್ ನಲ್ಲಿ ಏನು ಇಂಗ್ಲಿಷ್ ನಲ್ಲಿ ಏನು ಕಾಮನ್ ಅಲ್ಲ ಸಾಮಾನ್ಯ ಮತ್ತು ವಿಶೇಷ ಅನ್ನೋದಕ್ಕೆ ಏನಂತ ಪರ್ಟಿಕ್ಯುಲರ್ ಅಂದ್ರೆ ವಿಶೇಷ ಸಾಮಾನ್ಯ ಅಂದ್ರೆ ಜನರಲ್ ಮತ್ತು ಪರ್ಟಿಕ್ಯುಲರ್ ಅಂದ್ರೆ ವಿಶೇಷ ಕಾಮನ್ ಅಂದ್ರೆ ಸಾಮಾನ್ಯ ಈ ನಾವು ಪರ್ಟಿಕ್ಯುಲರ್ ಆಗಿ ಇಷ್ಟು ಜನ ಇದ್ದೀವಿ ಸಾಮಾನ್ಯವಾಗಿ ಏನು ಅಂದ್ರೆ ನಾವೆಲ್ಲರೂ ಮನುಷ್ಯರು ಅನ್ನುವಂಥದ್ದು ಸಾಮಾನ್ಯ ನಮ್ಮೆಲ್ಲರೊಳಗೂ ಮನುಷ್ಯತ್ವ ಅನ್ನುವಂಥದ್ದು ಸಾಮಾನ್ಯ ಆ ಮನುಷ್ಯತ್ವ ಅಂತ ಏನದನ್ನು ಅದರ ನಿಜವಾಗಿರ್ತಕ್ಕಂಥ ಒಂದು ನಾಮ ಅನ್ನುವಂಥದ್ದು ಮನುಷ್ಯತ್ವ ಅನ್ನುವಂಥದ್ದು ಏನದ ಅದು ಎಂದೂ ನಾಶವಾಗದೇ ಇರ್ತಕ್ಕಂಥ ಮನುಷ್ಯರು ಬಂದರೂ ಹೋದರು ಅದು ಮನುಷ್ಯತ್ವ ಹೋದೇನು ಇಲ್ಲ ಅದೇನದ ಅಂದ್ರೆ ಕಾಮನ್ ಅದು ಆದ್ರಿಂದ ನಾನು ನಾಮ ಅಂದರೆ ಆ ವಸ್ತುವಿನ ಅಂತರಂಗದಲ್ಲಿರುವ ಆದಿ ಸಂಕಲ್ಪದ ಅಂದರೆ ಈಶ್ವರನ ಶಕ್ತಿಯಾಗಿರು ಇದು ಬಹಳ ಮಹತ್ವದ ವಿಷಯ ಅದ ನಾಮ ಅಂದ್ಕೂಡ ನಾವು ಸಾಮಾನ್ಯವಾಗಿ ಏನು ಅಂದ್ರೆ ನಿರಾಮ್ ನಿರಾಮ್ ನಿಜಿರಾಮ್ ಅಂದ್ಕೂಡ ನಾವು ಕೇವಲ ಒಬ್ಬರ ಆ ರಾಮನ ಹೆಸರು ಅನ್ನುವಂತಹ ಭಾವದಿಂದ ನಾವು ತಗೋತೀವಿ ಆದ್ರೆ ರಾಮನ ಹೆಸರು ಅನ್ನುವಂತಹದ್ದಲ್ಲ ರಾಮ ಹುಟ್ಟೋಕ್ಕಿಂತ ಮುಂಚೆನೂ ಆ ರಾಮ ನಾಮ ಇತ್ತು ಅಂತ ಅದು ಬ್ರಹ್ಮ ಈ ವಿಶ್ವ ನಿರ್ಮಾಣ ಆದಾಗನೇ ಅದೇನಿತ್ತು ಅಂದ್ರೆ ಓಂಕಾರ ರೂಪದಲ್ಲಿ ಆ ನಾಮ ಇದ್ದೇ ಇತ್ತು ಆದ್ರಿಂದ ಆ ನಾಮ ಏನದನೋ ಅದು ಆದಿ ಸಂಕಲ್ಪ ಭಗವಂತಂದೇನು ಆದಿ ಸಂಕಲ್ಪ ಇತ್ತು ಅಂದ್ರೆ ಏಕೋಹಂ ಬಹುಶ್ಯಾಮ ಅರ್ಥಾತ್ ಅಹಮಸ್ಮಿ ಇರು ನಾನು ಇರುತ್ತೇನೆ ಇದ ಮೊದಲೇ ಆದಿ ಸಂಕಲ್ಪ ಅದು ಸ್ಫೋಟ ಅದು ಸ್ಫೋಟ ಆಯಿತು ಆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಠಮ್ ಅಂತ ಒಂದು ಸ್ಫೋಟ ಆಯಿತು ಅದಕ್ಕೆ ಅದನ್ನ ನಾವು ಓಂಕಾರ ಅಥವಾ ಪ್ರಣವ ಅನ್ನುವಂತ ಭಾವದಿಂದ ತಗೋತೀವಿ ಅದ ಆದಿ ಸಂಕಲ್ಪ ಅದು ಅದೇನಂದ್ರೆ ಅದು ಆದಿ ಸಂಕಲ್ಪ ಆದಿ ಸಂಕಲ್ಪದೊಳಗಿನ ಆದಿ ಸಂಕಲ್ಪದೊಳಗಿಂದ ಮಾಯೆ ಆವಿರ್ಭಾವ ನಾಮ ಅಂದ್ರೆ ದೃಶ್ಯವನ್ನು ನಾಮ ಅಂದ್ರೆ ಆ ವಸ್ತುವಿನ ಅಂತರಂಗದಲ್ಲಿ ಇರುವ ಮುಂದಿನ ಯಾವ ನಾಮ ಸಮಾಸ ನಾವು ಓದಾವರಿದ್ದೀವೋ ಆ ನಾಮ ಸಮಾಸದೊಳಗೆ ಈಗೇನ ನಾಮದ ವಾಸ್ತವಿಕ ಸ್ವರೂಪ ಹೇಳಿಕತ್ತಾರೋ ಆ ವಾಸ್ತವಿಕ ಸ್ವರೂಪವನ್ನು ನಾವು ತಿಳ್ಕೊಂಡ ಬಳಕ ಆ ನಾಮದಿಂದ ಯಾವ ರೀತಿಯಾಗಿ ಅರ್ಥಾತ್ ಅದು ಖಾಲಿ ಮಾಡ್ತದ ಅನ್ನೋದನ್ನ ನಾವು ಈ ನಾಮ ಸಮಾಸದಲ್ಲಿ ನೋಡಿ ನಾಮಸ್ಮರೆ ನಿರಂತರ ಹೇ ನಾನಾಮೇ ಪುಣ್ಯ ಶರೀರ ಮಹಾದೋಷಾಂತ್ಯಗಿರುವ ರಾಮನಾಮೇ ನಾಮಸತಿ ಈಗೆಲ್ಲ ಅದು ಖಾಲಿ ಗೊತ್ತಿಲ್ಲ ನಾಮ ನಾಮಾಂಸ ಮಹಿಮಾದಾನೆ ಶಂಕರ ಅದು ನಾಮ ತತ್ವ ಹೆಂಗ ನಿರ್ಮಾಣ ಆಯ್ತು ಅದು ಸ್ವರೂಪ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಂದ್ರೆ ಇದನ್ನು ನೋಡ್ಬೇಕು ವಸ್ತುವಿನ ಹೆಸರು ಅಥವಾ ನಾಮ ಅಂದರೆ ಸಂಕೇತವಾದ ಕೇವಲ ಶಬ್ದವಾಗಿರುವುದಿಲ್ಲ ನಮ್ಮ ಹೆಸರು ಏನವ ಅಂದ್ರೆ ಸಂಕೇತವ ನಮ್ಮ ಹೆಸರಿನೊಳಗೆ ಏನು ಶಕ್ತಿ ಇಲ್ಲ ನಮ್ಮ ಹೆಸರಿನೊಳಗೆ ಏನ್ ತಾಕತ್ತಿಲ್ಲ ಯಾರು ಕೇಳುದಿಲ್ಲ ನಮ್ಮ ಹೆಸರು ಕೇಳಿದ್ರೆ ಯಾರು ಗೊತ್ತಲ್ಲ ಅವ್ರೇನು ಅವ್ರೇನು ಅಂತ ದೊಡ್ಡಿದ್ವು ಅಂತ ಆದ್ರೂ ಭಗವಂತನ ನಾಮ ಏನದನು ಅದು ಕೇವಲ ಸಂಕೇತ ಅಷ್ಟ ಅಲ್ಲ ಅದು ಆದಿ ಸಂಕಲ್ಪದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಏನು ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಏನದನು ಅದು ಆ ನಾಮದಲ್ಲಿರ್ತದೆ ಅದು ನಾವು ತಿಳ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ನಮಗದ್ರ ನಿಜವಾಗಿರ್ತಕ್ಕಂಥದ್ದು ಏನಾಗ್ತದೆ ಅದ್ರ ಬಗ್ಗೆ ನಮ್ಮ ಮನಸ್ಸಿನಾಗ ಏನಾಗ್ತದೆ ಒಂದು ಭಾವ ನಿರ್ಮಾಣ ನಾಮನ್ನು ಕೇವಲ ನಾನು ಶ್ರೀರಾಮ್ ದೇವರನ್ನು ಜೈ ಜೈರಾಮ್ ಅಂತೀನಿ ಅನ್ನೋದೇನದನ್ನು ಕೇವಲ ಸಗುಣ ಭಾವದಲ್ಲಿರ್ತಕ್ಕಂಥ ರಾಮನ ಹೆಸರು ಅದನ್ನು ನಾನು ತಗೊಳಿಕತ್ತೀನಿ ಅನ್ನುವಂಥದ್ದಲ್ಲ ಈ ನಾಮ ಅನ್ನುವಂಥದ್ದು ಆದಿ ಸಂಕಲ್ಪದಿಂದ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಒಂದು ಆದಿ ಸಂಕಲ್ಪ ನಿರ್ಮಾಣ ಆಯ್ತು ಅವಾಗ ಯಾವ ಒಂದು ಪ್ರಚಂಡವಾಗಿರ್ತಕ್ಕಂಥ ಶಕ್ತಿಯ ಆವಿರ್ಭಾವ ಆಯಿತು ಆ ಶಕ್ತಿಯನ್ನೇ ಸಂಕೇತ ಅಂದ್ರೆ ಈ ನಾಮ ಆ ಶಕ್ತಿನ ತಗೊಂಡು ಬಂದಿರ್ತಕ್ಕಂಥದ್ದು ಈ ನಾಮ ಸಂಕೇತನು ಅರ್ಥ ಅಲ್ಲ ಆದ್ರಿಂದ ನಾಮ ಮೂರ್ತ ಹಾಗೂ ನಾಮ ಅಂದರೆ ನಾಮ ಅಂದರೆ ಆ ವಸ್ತುವಿನ ಅಂತರಂಗದಲ್ಲಿ ಇರುವ
ಆದಿ ಸಂಕಲ್ಪದಂದರೆ ಈಶ್ವರನ ಶಕ್ತಿಯಾಗಿರುತ್ತದೆ. ನೋಡ್ರಿ ಎಷ್ಟು ಇದೆಲ್ಲ ಹೇಳಿದ. ನಾಮ ಅಂದರೆ ಆ ವಸ್ತುವಿನ ಅಂತರಂಗದಲ್ಲಿ ಇರುವ ಆದಿ ಸಂಕಲ್ಪದ ಅಂದರೆ ಈಶ್ವರನ ಶಕ್ತಿಯಾಗಿರುತ್ತದೆ. ಅರ್ಥಾತ್ ಏನು ಅಂದ್ರೆ ಯಾವ ವಸ್ತುವಿನ ನಾಮವನ್ನು ನಾವು ತಗೊಳಿಕ್ ಹತ್ತೀವಿ ಅಂದ್ರೆ ಭಗವಂತ ನಾಮವನ್ನು ಏನು ನಾವು ತಗೊಳಿಕ್ ಹತ್ತೀವೋ ಅವ ಆ ವಸ್ತುವಿನ ಅಂತರಂಗದಲ್ಲಿ ಇರುವ ಆದಿ ಸಂಕಲ್ಪದ ಅಂದರೆ ಈಶ್ವರನ ಶಕ್ತಿಯಾಗಿರುತ್ತದೆ. ಆ ವಸ್ತುವಿನ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಆ ವಸ್ತುವಿನ ಅಂತರಂಗದಲ್ಲಿ ಯಾವ ಈಶ್ವರನ ಆದಿ ಸಂಕಲ್ಪದೇನೋ ಒಂದು ಶಕ್ತಿ ಅದನ್ನೋ ಆ ಶಕ್ತಿ ಅದನ್ನೇ ನಾಮ. ನಾಮ ಅಂದರೆ ದೃಶ್ಯವನ್ನು ದೃಶ್ಯತನದಿಂದ ಧಾರಣೆ ಮಾಡುವ ಪರಮಾತ್ಮ ಶಕ್ತಿ. ನಾಮ ಅನ್ನುವ ನಾಮ ಅಂದ್ರೆ ಏನಪ್ಪ ಅಂದ್ರೆ ಇದೇನೋ ಒಂದು ದೃಶ್ಯದನೋ ದೃಶ್ಯವನ್ನ ದೃಶ್ಯದ ಭಾವದಲ್ಲಿ ಧಾರಣೆ ಮಾಡಿರ್ತಕ್ಕಂಥದ್ದೇನು ಒಂದು ಸೂಕ್ಷ್ಮ ಶಕ್ತಿ ಅದನ್ನೋ ಅದು ನಾಮ. ಅರ್ಥಾತ್ ಏನು ಅಂದ್ರೆ ಈಗ ನಾವು ಆಟಮ್ ಅಂತೀವಿ. ಆಟಮ್ ಏನದ ಅಂದ್ರೆ ಈ ಸಂಪೂರ್ಣ ವಿಶ್ವವನ್ನು ಧಾರಣೆ ಮಾಡಿದ ಅಂತ ಹೇಳ್ತೀವಿ. ಆ ಆಟಮ್ ಅನ್ನು ಧಾರಣೆ ಮಾಡಿರ್ತಕ್ಕಂತಹ ಶಕ್ತಿ ಯಾವುದನ್ನು ನಾಮ. ಇದು ಆಟಮ್ ಹೇಳ್ತಾದ್ರೆ ಸ್ಥೂಲದ ಅದು. ಆಟಮ್ ಹೆಂಗದ ಅಂದ್ರೆ ಸ್ಥೂಲದ. ನಿಮ್ ಕಣ್ಣಿಗೆ ಕಾಣದೇ ಇದ್ರೂ ಸಹಿತ ಸೂಕ್ಷ್ಮವಾಗಿರ್ತಕ್ಕಂಥ ಆ ಪರಮಾಣು ಅನ್ನುವಂತಹದ್ದೇನದನ್ನು ಅದು ದೃಶ್ಯದ್ದನೇ ಒಂದು ಅದೊಂದು ಅದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಅದು ಶಕ್ತಿನೇ ಅದು ದೃಶ್ಯದೊಳಗಿರ್ತಕ್ಕಂಥ ಶಕ್ತಿ. ಆದ್ರ ಆ ಪರಮಾಣುವಿನಲ್ಲಿ ಪರಮಾಣುವನ್ನು ಯಾವ ಶಕ್ತಿ ಧಾರಣೆ ಮಾಡಿಕೊಂಡದನೋ ಆ ಶಕ್ತಿನ ನಾಮ ಅಂತ ಇದ್ರಲ್ಲಿ ಅಂತ ಹೇಳಿದರು. ಆದ್ರಿಂದ ನಾಮವು ಮೂರ್ತ ಹಾಗೂ ಅಮೂರ್ತಗಳನ್ನು ಜೋಡಿ ಅಲ್ಲ. ನಾಮ ಅಂದರೆ ದೃಶ್ಯವನ್ನು ದೃಶ್ಯತನದಿಂದ ಧಾರಣೆ ಮಾಡುವ ಪರಮಾತ್ಮ ಶಕ್ತಿ ಎಂದು ತಿಳ್ಕೋಬೇಕು ನಾವು ಮುಖ್ಯವಾಗಿ. ದೃಶ್ಯವನ್ನ ದೃಶ್ಯತನದಿಂದ ನಾವೇನ್ ತಿಳ್ಕೊಂಡು ನಾವು ನಮ್ಗೇನಿಬಿಡ್ತ ದೃಶ್ಯ ಅಷ್ಟ ಅಂತ ಅನಿಸ್ಬಿಡ್ತದ. ಈ ದೃಶ್ಯವನ್ನ ದೃಶ್ಯತನದಿಂದ ಈ ಒಂದು ಉದಾಹರಣೆನ ಹೇಳು ಅದ್ರ ಏನು ಅಂದ್ರೆ ನಮ್ಗೆಲ್ಲರೂ ಆತ್ಮ ಅಂತ ಆ ಆತ್ಮನೇ ನಮ್ಮನ್ನು ಈ ದೇಹಭಾವದಿಂದ ಧಾರಣೆ ಮಾಡಿದ. ಆತ್ಮ ಇದ್ದೇ ಇದ್ರ ದೇಹಭಾವದಿಂದ ನಮ್ಮನ್ನು ಧಾರಣೆ ಮಾಡ್ಲಿಕ್ಕೆ ಏನ್ ಶಕ್ತಿ ಅದ ಅಂದೊಳಗ ಆತ್ಮಸ್ವರೂಪಿಯಾಗಿರ್ತಕ್ಕಂತಹ ಯಾವ ಒಂದು ಶಕ್ತಿ ಅದನ್ನು ಆ ಶಕ್ತಿ ಏನ್ ಮಾಡಿದ ಅಂದ್ರ ಈ ದೃಶ್ಯ ರೂಪದಲ್ಲಿರ್ತಕ್ಕಂಥ ನನ್ನೊಳಗಿನ ನನ್ನನ್ನ ಆ ಶಕ್ತಿ ಧಾರಣೆ ಮಾಡಿದ ಅಂತ. ನನ್ನೊಳಗಿನ ಶಕ್ತಿ ಎಲ್ಲದಕ್ಕೂ ಅದೇ ಮೂಲ ಧಾರಣಾ ಶಕ್ತಿ ಅದು. ನಮ್ಮೊಳಗೆ ಏನೇನ್ ಶಕ್ತಿ ಅವ ಜ್ಞಾನ ಶಕ್ತಿ ಅಂತಿ ಇಚ್ಛಾ ಶಕ್ತಿ ಕ್ರಿಯಾಶಕ್ತಿ ಭಾವನಾ ಶಕ್ತಿ ಪ್ರೇಮ ಶಕ್ತಿ ಇವೆಲ್ಲ ನಮ್ಮೊಳಗೆ ಏನ್ ಶಕ್ತಿ ಅವನು ಆ ಎಲ್ಲಾ ಶಕ್ತಿಗಳನ್ನ ಸೂಕ್ಷ್ಮವಾಗಿ ಧಾರಣೆ ಮಾಡಿರ್ತಕ್ಕಂಥ ಯಾವ ಒಂದು ಶಕ್ತಿ ಅದನ್ನೋ ಅದು ನಾಮ. ನಾಮ ಅಂದರೆ ದೃಶ್ಯವನ್ನು ದೃಶ್ಯ ಇದ ದೃಶ್ಯವನ್ನು ದೃಶ್ಯತನದಿಂದ ಧಾರಣೆ ಮಾಡಿರ್ತಕ್ಕಂಥ ಯಾವ ಒಂದು ಶಕ್ತಿ ಪರಮಾತ್ಮ ಶಕ್ತಿ ಅದನ್ನೋ ಅದಕ್ಕೆ ನಾಮ ಅಂತ. ಇದನ್ನ ನಾವು ಏನಾದ್ರು ಹತ್ತು ಸಲ ಓದ್ಬೇಕು ಅಂದ್ರೆ ತಲೆ ಹೋಗ್ತದೆ. ಇದಿಲ್ಲ ಇರುವ ಆದಿ ಸಂಕಲ್ಪದ ಅಂದರೆ ಈಶ್ವರನ ಶಕ್ತಿಯಾಗಿರುತ್ತದೆ. ನಾಮ ಅಂದರೆ ಅದು. ಆದ್ದರಿಂದ ನಾಮವು ಮೂರ್ತ ಹಾಗೂ ಅಮೂರ್ತಗಳನ್ನು ಜೋಡಿಸುವ ಸರಪಳಿಯಾಗಿರುತ್ತದೆ. ಬಾ ಹೆಂಗ ಅಂತಂದ್ರೆ ನಾಮ ಅಂದ್ರೆ ಏನ್ ಮಾಡ್ತಂದ್ರೆ ಮೂರ್ತ ಮತ್ತು ಅಮೂರ್ತ. ಈ ನಾವು ಮೂರ್ತ ಇದ್ದೀವಿ ನಮ್ಮೊಳಗೆ ಅಮೂರ್ತ ಒಂದದೇ ಇದು ಅವ್ಯಕ್ತವಾಗಿರ್ತಕ್ಕಂಥದ್ದು ಒಂದೇ ಶಕ್ತಿ ಅದ ನಮ್ಮಲ್ಲಿ. ಅದು ಅರ್ಥಾತ್ ಆತ್ಮ ಸ್ವರೂಪ ಅದನ್ನು ಅದ್ ಎರಡನ್ನು ಜೋಡಿಸ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ನಾಮ. ಈ ಮೂರ್ತವಾಗಿರ್ತಕ್ಕಂಥ ನಮ್ಮ ಪರಮಾತ್ಮ ಸ್ವರೂಪ ಅವನೊಳಗಿರ್ತಕ್ಕಂಥ ಅಮೂರ್ತವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಯಾವ ಒಂದು ಶಕ್ತಿ ಅದನ್ನು ಅಥವಾ ಆತ್ಮಸ್ವರೂಪದನು ಆ ಈ ದೃಶ್ಯ ಮತ್ತು ಆ ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾತ್ಮ ಶಕ್ತಿಯನ್ನ ಜೋಡಿಸ್ತಕ್ಕಂಥ ಸರಪಳಿ ಅಂತ ತಿಳ್ಕೊಂಡು ಆಗಿರದೇ ಇದ್ದರೆ ನಾವು ಆ ಪರಮಾತ್ಮ ಸ್ವರೂಪ ತನಕ ಹೋಗ್ಲಿಕ್ಕೆ ಶಕ್ತಿ ಇರಲಿಲ್ಲ. ನಾವು ದೃಶ್ಯದಲ್ಲಿ ಇದ್ದೀವಿ. ದೃಶ್ಯದಿಂದ ನಾವು ಆತ್ಮಸ್ವರೂಪಕ್ಕೆ ಹೋಗ್ಬೇಕಾದ ಸರಪಳಿ ಬೇಕು ನನಗ. ಏನಾದ್ರೂ ಒಂದು ಬ್ರಿಡ್ಜ್ ಬೇಕಿಲ್ಲೋ ಆ ಬ್ರಿಡ್ಜ್ ಯಾವುದು ಅಂದ್ರೆ ನಾಮ. ನಾವು ಈಗ ದೃಶ್ಯದಲ್ಲೇನೆ ಇರೋದು ನಮ್ಮ ಬುದ್ಧಿ ದೃಶ್ಯದಲ್ಲಿ ಅದ ನಮ್ಮ ವಾಣಿ ದೃಶ್ಯದಲ್ಲಿ ಅದ ನಮ್ಮ ಇಂದ್ರಿಯಗಳ ದೃಶ್ಯದಲ್ಲಿ ಅದ. ಆದ್ರೆ ಈ ದೃಶ್ಯದಲ್ಲಿರ್ತಕ್ಕಂಥ ನಾವು ನಮ್ಮೊಳಗನೆ ಅದೃಶ್ಯದಲ್ಲಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಏನದನು ಅದರವರೆಗೂ ಹೋಗ್ಲಿಕ್ಕೆ ನಾವು ಯಾವ ಒಂದು ವಾಣಿಯನ್ನ ಉಪಯೋಗ ಮಾಡಿಕೊಂಡು
ತಿಳಿದಿಲ್ಲೋ ನಾವು ನಿಧಾನವಾಗಿ ಅದೃಶ್ಯವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪದ ಕಡೆಗೆ ಹೋಗ್ಲಿಕ್ಕೆ ಶಕ್ಯದನು ಆ ಸರ್ಪಳಿ ಅಂತದ್ದು ನಾಮ. ಸರ್ಪಳಿ ಸರ್ಪಳಿ ಅಂದ್ರೆ ಗೊತ್ತಾಗ್ತಿಲ್ಲ. ಈ ನಮ್ಮ ಹತ್ರ ಏನದ ಸ್ಥೂಲವಾಗಿರ್ತಕ್ಕಂಥ ವಾಣಿ ಅದ. ನಮ್ಮಲ್ಲಿ ಏನು ಮಧ್ಯಮ ಪಶ್ಯಂತಿ ಔಷಧಿ ನಮ್ಗೆ ಗೊತ್ತಿಲ್ಲ ತಿಳ್ತಿಲ್ಲ. ಆದ್ರೆ ಈ ಸ್ಥೂಲವಾಗಿರ್ತಕ್ಕಂಥ ವಾಣಿಯನ್ನು ನಾವು ಉಪಯೋಗ ಮಾಡಿಕೊಟ್ಟು ಸೂಕ್ಷ್ಮ ಆಗಿರ್ತಕ್ಕಂಥ ಪರಾವಾಣಿ ಒಳಗೆ ಯಾವ ಪರಮಾತ್ಮನ ದಿವ್ಯ ಒಂದು ಸ್ವರೂಪದನು ಅಲ್ಲೇ ನಮ್ದೇನೋ ಒಂದು ಅಧಿಷ್ಠಾನದನು ಆ ಅಧಿಷ್ಠಾನದವರೆಗೂ ಹೋಗ್ತಕ್ಕಂಥದ್ದು ಯಾವುದು ಅಂದ್ರೆ ಯಾವ ಹೋಗ್ತಕ್ಕಂಥ ನಮ್ಮನ್ನು ವೈದ್ಯ ಮುಟ್ಟಿಸ್ತಕ್ಕಂಥ ಯಾವ ಸರಪಳಿದನು ಆ ಸರಪಳಿಯಂದ್ರೆ ನಾಮ. ಆದ್ರಿಂದ ಅಲ್ಲೊಂದು ಬೋರ್ಡ್ ಬರ್ತಾರೆ ನೋಡಿ, ಭಗವಂತನ ದೃಶ್ಯದಲ್ಲಿರುವ ತಿಳ್ತಿಲ್ಲ, ಭಗವಂತನ ಸ್ವರೂಪ ಅಂದ್ರೆ ನಾಮ ಅಂತ ತಿಳ್ಕೊಂಡ್ರು, ಸಂಕೇತ ಅಂದ್ರೆ ನಾಮ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ದೃಶ್ಯದಿಂದ ಅದೃಶ್ಯದೊಳಗೆ ಹಾಗೂ ಅದೃಶ್ಯದಿಂದ ಅವ್ಯಕ್ತದೊಳಗೆ ಹೋಗುವುದಕ್ಕಾಗಿ ನಾಮದಂಥ ಸಹಜ ಹಾಗೂ ಸ್ವತಃ ಒಡೆತನವಿದ್ದ ಅಂದ್ರೆ ಅದು ಇನ್ನೊಂದನ್ನು ಆಶ್ರಯಿಸುವುದಿಲ್ಲ, ಅದಕ್ಕೆ ಇನ್ನೊಂದನ್ನು ಆಧಾರ ಅಥವಾ ಆಶ್ರಯ ಅಥವಾ ಒಂದು ಸಹಾಯ ಅನ್ನುವಂಥದ್ದು ಬೇಕಾಗಿಲ್ಲ ಅಂತ, ಇನ್ನೊಂದು ಸಾಧನೆ ಇಲ್ಲ ಅಂತ ಹೇಳಿದ್ರು. ದೃಶ್ಯದಿಂದ ಅದೃಶ್ಯದೊಳಗೆ ಮೊದಲೇದಾಗಿ ಈ ನಾವೇನು ದೃಶ್ಯದಲ್ಲಿ ಇದ್ದೀವೋ ದೃಶ್ಯದಿಂದ ಅದೃಶ್ಯದೊಳಗೆ ಹೋಗುವುದಿಲ್ಲ ಅಂತ ಏನು ಅಂದ್ರೆ ಅಂತರ್ಮುಖ ಆಗುವುದು. ಈ ನಾವು ಬಹಿರ್ಮುಖವಾಗಿ ದೃಶ್ಯದೊಳಗೆ ಇದ್ದೀವಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚ ಇವೆ ನೋಡೋಣ, ದೃಶ್ಯದಲ್ಲಿ ಎಷ್ಟ ಕಾರ್ಯ ಮಾಡ್ತಾವ ಇವು, ಒಳಮುಖ ಆಗಿ ಒಳಗಿಂದ ಕಡೆ ಇವು ಪ್ರವೃತ್ತಿ ಇಲ್ಲ, ಒಳಗೆ ಹೋಗುವಂತಹ ಪ್ರವೃತ್ತಿ ಇಲ್ಲ ಇವುಕ್ಕ. ಇವು ಯಾವಾಗಲೂ ಏನಂದ್ರೆ ಹೊರಗಿಂದನ್ನ ಸೇವನೆ ಮಾಡುವಂಥವುಗಳು ಬಹಳ. ಆದ್ರೆ ಏನ್ ಮಾಡ್ತಾವ ಅಂದ್ರೆ ಒಳಗೆ ಹೊರಗಿಂದ ತಗೊಂಡು ಬಂದು ಒಳಗೆ ಮನಸ್ಸಿನ ಕಡೆ ಮನಸ್ಸಿಗೆ ವೈದ್ಯ ಮುಟ್ಟಿಸ್ತಾವ ಅಷ್ಟೇ, ಅವು ಮುಟ್ಟಿಸೋದಲ್ಲ. ಅವು ಒಳಗೆ ಎಳ್ಕೊಂಡು ಬಂದ ಕೂಡಲೇ ಮನಸ್ಸನ್ನ ಇಂದ್ರಿಯಗಳ ಕಪ ಏನು ಅವು ಬಂದು ಕಿರಿಕಾಗಿ ಬಂದು ಬೀಳ್ತಾವಲ್ಲ ಅದನ್ನ ಮನಸ್ಸೇ ಎಳ್ಕೊಂಡ್ಬಿಡ್ತದೆ. ಇಂದ್ರಿಯಗಳ ವೈದ್ಯ ಮುಟ್ಟಿಸೋದಿಲ್ಲ, ಅವಕ್ಕೆ ಅದು ಸಾಮರ್ಥ್ಯ ಇಲ್ಲ. ಇಂದ್ರಿಯಗಳದ್ದು ಏನು ಅಂದ್ರೆ ಹೊರಗಿನ ತನಕ ನೀವು ಒಳಗೆ ಹೋಗುದು ಬಿಡುದು ತಿಳ್ಕೊಳ್ಳ ತನ್ನ ಶೇಖರಿಸ್ಕೊಂಡ್ಬಿಡುತ್ತ ಒಳಗೆ, ಆಮೇಲೆ ಮನಸ್ಸು ಅದನ್ನ ಏನಂದ್ರೆ ತಗೊಂಡು ಹೋಗಿ ಅದ್ರ ಸುಖ ದುಃಖ ಅನುಭವಿಸುದು. ಇದು ಏನಾಗ್ತದೆ ದೃಶ್ಯದಿಂದ ಅದೃಶ್ಯದೊಳಗೆ ನಾವು ಹೋದಂಗ ಅಂತರ್ಮುಖ ಆಗ್ಲಿಕ್ಕೆ ಬಂದ್ರೆ ನಾವು ದೃಶ್ಯದಿಂದ ಅದೃಶ್ಯದೊಳಗೆ ಹೋದಂಗ ಆಗ್ತದೆ. ಇನ್ನು ಅದೃಶ್ಯದೊಳಗಿಂದ ಅವ್ಯಕ್ತದೊಳಗೆ ಹೋಗ್ಬೇಕಲ್ಲ ತಿಳ್ತಿಲ್ಲ ಮುಂದೆ. ದೃಶ್ಯದಿಂದ ಅದೃಶ್ಯದೊಳಗೆ ಹಾಗೂ ಅದೃಶ್ಯದಿಂದ ಅವ್ಯಕ್ತದೊಳಗೆ ಹೋಗುವುದಕ್ಕಾಗಿ, ಅವ್ಯಕ್ತ ಅಂದ್ರೆ ಆತ್ಮಸ್ವರೂಪದಲ್ಲಿ ಪರಮಾತ್ಮ ಭಾವದಲ್ಲಿ ಹೋಗೋದಕ್ಕೆ ಏನ್ ಬೇಕಾಗ್ತದೆ ಅಂದ್ರೆ ನಾವು ಬಹಳ ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಧಾರಣ ಇದು ಸೂಕ್ಷ್ಮ ಅಂದ್ರೆ ಅದೃಶ್ಯ ಅದೃಶ್ಯ ಆಗ್ತದೆ. ಧಾರಣಾ ಧ್ಯಾನ ಅನ್ನುವಂಥದ್ದೇನು ನಮ್ಗೆ ಸಾಧಿಸಿದರೆ ಅದು ಅದೃಶ್ಯ ಆಗ್ತದೆ. ಅದರೊಳಗಿಂದ ಅವ್ಯಕ್ತದೊಳಗೆ ಹೋಗೋದ್ರೆ ಸಮಾಧಿಯ ಇರ್ತಿಲ್ಲ, ಅಲ್ಲಿ ಏನು ವ್ಯಕ್ತ ಆಗುವಂತಹದ್ದು ಬೇರೆ ಏನಿಲ್ಲೇ ಇಲ್ಲ. ನಾಮದಂಥ ಸಹಜ ಅಥವಾ ಸ್ವತಃ ಒಡೆತನ ಬಿದ್ದ ಅದಕ್ಕಾಗಿ ಇನ್ನೊಂದನ್ನು ಆಶ್ರಯಿಸಬೇಕಾಗಿ ಬರುವುದಿಲ್ಲ. ಅದೇನದ ಅಂದ್ರೆ ಹುಕುಂಶಾಹಿ ಇದ್ದಂಗ ಅದೇ ಹುಕುಂಶಾಹಿಯಾಗಿ ಅದು ನಮ್ಗೆ ಏನ್ ಮಾಡ್ತಾ ಅವ್ಯಕ್ತನು ಕರ್ಕೊಂಡು ಹೋಗುವಂತಹದ್ದು. ಸಹಜ ಸ್ವತಃ ಸಿದ್ಧ ಒಡೆತನ ಬಿದ್ದ ಇನ್ನೊಂದು ಸಾಧನೆ ಇಲ್ಲ. ಜೀವನ ಸಂಕಲ್ಪದಲ್ಲಿ ಜ್ಞಾನದ ವಿಷಯವಾಗುವ ವಸ್ತು ಹಾಗೂ ವಸ್ತುವಿನ ಜ್ಞಾನ ಬೇರೆಯಾಗಿ ಇರುತ್ತವೆ. ಜೀವನ ಸಂಕಲ್ಪದಲ್ಲಿ ಜ್ಞಾನದ ವಿಷಯವಾಗುವ ವಸ್ತು ಹಾಗೂ ವಸ್ತುವಿನ ಜ್ಞಾನ ಬೇರೆಯಾಗಿ ಇರುತ್ತವೆ. ಹೇಳೋದಿಲ್ಲ ಅರ್ಥ ಏನು ನಮ್ಮೊಳಗೆ ಏನೊಂದು ಜೀವಂತದಲ್ಲ. ಜೀವನದೇನು ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಬಿದ್ದಿರ್ತಕ್ಕಂತ ಬುದ್ಧಿಯ ಒಂದೇನು ಪ್ರತಿಬಿಂಬದನು ಅದು ಜೀವ ಅಂತ. ಬುದ್ಧಿ ಅವಚ್ಛಿನ್ನಂ ಆ ಚೈತನ್ಯಂ ಜೀವ. ಬುದ್ಧಿಯೊಳಗ ಪರಿಚ್ಛಿನ್ನವಾಗಿರ್ತಕ್ಕಂಥದ್ದು ಚೈತನ್ಯದ ಒಂದು ಪ್ರತಿಬಿಂಬ ಅದನು ಅದಕ್ಕೆ ನಾವು ಜೀವ ಅಂತೀವಿ. ಜೀವಕ್ಕೇನದ ಅಂದ್ರೆ ಅದಕ್ಕೊಂದು ಮರ್ಯಾದೆ ಅದ ತಿಳ್ತಿಲ್ಲ. ಆದ್ರಿಂದ ಜೀವ ಏನ್ ಮಾಡ್ತದೆ ಜೀವದ ಸಂಕಲ್ಪದಲ್ಲಿ ನಮ್ಮ ಎಲ್ಲಾ ಸಂಕಲ್ಪ ಜೀವದ ಸಂಕಲ್ಪನೆ. ಯಾಕೆಂದ್ರೆ ನಾವು ಅಂತಃಕರಣವನ್ನು ಅಥವಾ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಟ್ಕೊಂಡ ಸಂಕಲ್ಪ ಮಾಡ್ತೀವಿ ಅಂದ್ರೆ ನಮ್ಮ ಎಲ್ಲ ಜೀವತ್ವ ಸಂಕಲ್ಪ ಅಲ್ಲೇನು
ನಾವು ನೀ ಜೀವ ಭ್ರಮ ದ್ವೈತ ಪ್ರಸಾದ ಇದನ್ನು ಬಿಡ್ರಿ ಅಂತ ನಾವು ಜೀವ ಭಾವವನ್ನು ಬಿಡಬೇಕಾಗಿದೆ. ಆಗ ನಾವೇ ತಿಳ್ಕೊಂಡ್ಬಿಟ್ಟಿವಿ ನಾನು ಜೀವ ಇರುತ್ತೇನೆ ಅಂತ ತಿಳ್ಕೊಂಡಿರೋದ್ರಿಂದನೇ ಅಂತಃಕರಣ ಇರೋವರೆಗೂ ಜೀವ ಇದ್ದಂತಾನೆ. ಹೆಂಗ ಹೇಳ್ತೀನಿ, ಈ ಒಂದು ಸರೋವರದ ಒಂದು ಸರೋವರದಲ್ಲಿ ಏನಾಯ್ತು ಅಂದ್ರೆ ಒಂದು ಚಂದ್ರನ ಪ್ರತಿಬಿಂಬ ಬೀಳ್ತದೆ. ಆ ಚಂದ್ರ ಕಾಣಿಸ್ತಾನೆ ಒಂದು ಸರೋವರದಲ್ಲಿ. ಆದ್ರೆ ಚಂದ್ರ ಎಲ್ಲಿವರೆಗೂ ಇದ್ದಾನೆ ಅಂದ್ರೆ ಆ ಸರೋವರದಲ್ಲಿ ನೀರಿರೋವರೆಗೂ ಇದ್ದಾನೆ. ಆದ್ರೆ ನೀರೆಲ್ಲ ತೆಗೆದು ಬಿಟ್ಟಿವೆ ಅಂದ್ರೆ ಚಂದ್ರನ ಪ್ರತಿಬಿಂಬ ಬೀಳ್ತಾನೆ. ಸರೋವರ ಇದ್ರೂ ಸರಿ ಚಂದ್ರನ ಪ್ರತಿಬಿಂಬ ಬೀಳುದಿಲ್ಲ. ಹೆಂಗೋ ಹಂಗೆ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಒಳಗೆ ಅಂತಃಕರಣ ಅಂದ್ರೆ ಒಳಗಿನ ಇಂದ್ರಿಯ ಅಂತಃಕರಣದಲ್ಲಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇರೋವರೆಗೂ ಪ್ರತಿಬಿಂಬ ಬೀಳ್ತದೆ. ಅದೆಲ್ಲ ಇಲ್ಲದಂಗೆ ಆಯ್ತು ಅಂದ್ರೆ ಅಲ್ಲಿ ಜೀವ ಭಾವ ಹೋಯ್ತು. ಅದು ಇಲ್ಲದಂಗೆ ಆಯ್ತು ಅಂದ್ರೆ ಆಮೇಲೆ ಆತ್ಮನ ಪ್ರತಿಬಿಂಬ ಅದು ಬೀಳೋ ಪ್ರಶ್ನೆ ಬಿಡುದು. ಆತ್ಮ ತಾನು ಪೂರ್ತಿ ತಾನು ಸ್ವಚ್ಛವಾಗಿ ತಾತ್ವ ಏನು ಅಂದ್ರೆ ಆತ್ಮಭಾವದಿಂದ ಉಳಿದು ಬಿಡ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕಾಯ್ತು ಅಂದ್ರೆ ಮನಕು ಮಾರಲಾರು ಮನಸ್ಸು ಅದೇನಾಗ್ಬೇಕು ಮನಸ್ಸಿನ ಭಾವದಿಂದ ದೂರ ಶೂನ್ಯ ಆಗಿ ಬಿಡ್ಬೇಕು. ಅಂದ್ರೆ ಏನಿಲ್ಲ ಅಂದ್ರೆ ಪ್ರತಿಬಿಂಬ ಇಲ್ಲ. ಪ್ರತಿಬಿಂಬ ಇಲ್ಲ ಅಂದ್ರೆ ಜೀವ ಭಾವ ಹೋದು. ಜೀವನ ಸಂಕಲ್ಪದಲ್ಲಿ ಈಗ ಜೀವದ್ದು ಅಂದ್ರೆ ನಮ್ಮ ಸಂಕಲ್ಪದಲ್ಲಿ ಜ್ಞಾನದ ವಿಷಯವಾಗುವ ವಸ್ತು ಜ್ಞಾನದ ವಿಷಯವಾಗುವ ವಸ್ತು ಅಂದ್ರೆ ಇವೆಲ್ಲ ಇದು ನಮ್ಗೆ ಜ್ಞಾನದ ವಿಷಯ ಆಗ್ತದೆ. ಇಲ್ಲ ಜ್ಞಾನದ ವಿಷಯವಾಗುವ ವಸ್ತು ಹಾಗೂ ವಸ್ತುವಿನ ಜ್ಞಾನ ಬೇರೆಯಾಗಿ ಇರುತ್ತವೆ. ಈಗ ವಸ್ತುವಿನ ಜ್ಞಾನ ಅಂತ ನನಗೆ ಈ ವಸ್ತುವಿನ ಜ್ಞಾನ ಮತ್ತು ಜ್ಞಾನದ ವಿಷಯವಾಗ್ತಕ್ಕಂಥ ವಸ್ತು ಬೇರೆ ಅವ ಇಲ್ಲ. ಈ ವಸ್ತುವಿನ ಜ್ಞಾನ ಆದ್ರೂ ನೀ ಮನೆಗೆ ಹೋದೆ ನಿನ್ನ ಜೊತೆ ಬರ್ತದೇನು ಪರವಾಗಿಲ್ಲ. ನೀ ಮನೆ ಯಾಕೆ ಕೂತ್ ಹೇಳ್ತೀರಿ ಗ್ಲಾಸ್ ಹಿಂಗದ ಹಂಗದ ಅಂತ ಹೇಳ್ತೀರಿ. ಅಂದ್ರೆ ಈ ವಸ್ತುವಿನ ಜ್ಞಾನ ಆಗ್ತಿಲ್ಲ ನನಗೆ. ಈ ಜ್ಞಾನ ಆಗ್ತಕ್ಕಂಥ ಇದು ಜ್ಞಾನ ಮತ್ತು ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು ಇವೆರಡೂ ಬೇರೆ ಬೇರೆ ಇರ್ತವೆ. ಇದು ಜೀವದ ವಿಷಯದಲ್ಲಿ ಸಂಭವಿಸ್ತಕ್ಕಂಥ ಜೀವನ ಸಂಕಲ್ಪದಲ್ಲಿ ಜ್ಞಾನದ ವಿಷಯವಾಗುವ ವಸ್ತು ಅದನ್ನು ಲಕ್ಷ್ಮಣ್ ಕೇಳಿ ಜ್ಞಾನದ ವಿಷಯವಾಗುವ ವಸ್ತು ಹಾಗೂ ವಸ್ತುವಿನ ಜ್ಞಾನ ಇವೆರಡೂ ಬೇರೆ ಬೇರೆ ಅದರ ಜ್ಞಾನಕ್ಕೆ ವಿಷಯವಾಗ್ತಕ್ಕಂಥ ವಸ್ತು ಬೇರೆ ಅದ್ರ ಜ್ಞಾನ ಬೇರೆ. ಆದ್ರಿಂದ ಏನದ ಅಂದ್ರೆ ಇದಕ್ಕೇನಂತ ಅಂದ್ರೆ ಆಬ್ಜೆಕ್ಟಿವ್ ನಾಲೆಜ್ ಅಂತ. ಈ ವಸ್ತು ಬೇರೆ ಜ್ಞಾತ ಬೇರೆ ಜ್ಞೇಯ ಬೇರೆ ಅದ್ರ ಜ್ಞಾನ ಅನ್ನುವಂಥದ್ದು ಆದರೂ ಸಹಿತ ಜ್ಞಾತ ಅನ್ನುವಂಥ ಜ್ಞೇಯದ ಜೊತೆ ತಾದಾತ್ಮ್ಯ ಆಗುವುದು ಅದನ್ನ ಅದ್ರ ಮುಂದೆ ಹೇಳಬೇಕಾಗಿತ್ತು. ವಸ್ತುವಿನ ಜ್ಞಾನ ಬೇರೆಯಾಗಿರುತ್ತವೆ. ಆದರೆ ಈಗ ಹೇಳ್ತಾರೆ ನೋಡಿ ಆದಿ ಸಂಕಲ್ಪದಲ್ಲಿ ವಸ್ತು ಹಾಗೂ ಅದರ ಜ್ಞಾನ ಏಕರೂಪದಿಂದ ಇರುತ್ತದೆ. ಇದು ಬೇಕಾಗಿತ್ತು. ಇದಕ್ಕೆ ಬರೋ ಇದಕ್ಕೇನಂತಾರೆ ಅಪರೋಕ್ಷ ಜ್ಞಾನ. ಇದಕ್ಕೇನಂತ ಅಂದ್ರೆ ಸಬ್ಜೆಕ್ಟಿವ್ ನಾಲೆಜ್. ಇಲ್ಲಿ ಏನಾಗ್ಬೇಕು ಜ್ಞಾನ ಮತ್ತು ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು ಮತ್ತು ಜ್ಞಾತ ಬೇರೆಯಾಗಿ ಉಳಿಬಾರದು. ಅದರ ಆತ್ಮಜ್ಞಾನ ಜ್ಞಾನದ ವಿಷಯವಾಗುವ ವಸ್ತು. ಆದರೆ ಆದಿ ಸಂಕಲ್ಪದಲ್ಲಿ ಅಂದ್ರೆ ಪರಮಾತ್ಮನ ಸ್ವರೂಪದ ಪರಮಾತ್ಮ ಭಾವದಲ್ಲಿ ಆದಿ ಸಂಕಲ್ಪ ಅನ್ನುವಂಥದ್ದು ಏನೊಂದು ಶಕ್ತಿ ಅದನ್ನೋ ಅದರ ದೃಷ್ಟಿಯಿಂದ ವಸ್ತು ಆಗುವುದರ ಜ್ಞಾನ ಏಕರೂಪದಿಂದ ಇರುತ್ತವೆ. ವಸ್ತು ಮತ್ತು ಅದರ ಜ್ಞಾನ ಅನ್ನುವಂಥದ್ದು ಎರಡೂ ಏಕರೂಪ. ಇವು ಈ ದೃಶ್ಯ ವಸ್ತುಗಳಲ್ಲಿ ಅದು ಅನ್ವಯಿಸುವುದಿಲ್ಲ. ಮತ್ತೆ ಎರಡರಲ್ಲಿ ಅನ್ವಯಿಸ್ತದ ಅಂತಂದ್ರೆ ಭಗವಂತನಲ್ಲಿ ಅನ್ವಯಿಸ್ತದೆ. ಭಗವಂತ ಅನ್ನುವ ವಸ್ತು ಅವನ ಜ್ಞಾನ ಎರಡೂ ಏಕದ ಇಲ್ಲ. ಭಗವಂತ ಮತ್ತು ಭಗವಂತನ ಜ್ಞಾನ ಅನ್ನುವಂಥದ್ದು ಏನದ ಅಂದ್ರೆ ಬೇರೆ ಬೇರೆಯಾಗಿ ಇಲ್ಲ. ಭಗವಂತನ ಜ್ಞಾನ ಆಗುವುದಂದ್ರೂ ಒಂದ, ಭಗವಂತನ ದರ್ಶನ ಆಗುವುದಂದ್ರೂ ಒಂದ, ಭಗವಂತನ ಪ್ರಾಪ್ತಿ ಆಗುವುದಂದ್ರೂ ಒಂದ. ಈ ವಾಟಗಾರ ಪ್ರಾಪ್ತಿ ಆಗುವುದರಿಂದ ವಾಟಗಾರ ಜ್ಞಾನ ಆದಂಗತೆ ನಮ್ಗೆ ಇಲ್ಲ. ವಸ್ತುವಿನ ಜ್ಞಾನ ಆದ್ರೂ ಸಹಿತ ನಮ್ ವಸ್ತುವಿನ ಪ್ರಾಪ್ತಿ ಆಗುವುದಿಲ್ಲ. ಅಲ್ಲಿ ವಸ್ತುವಿನ ಜ್ಞಾನ ಅಂದ್ಕೊಳ್ಳಿ ವಸ್ತುವಿನ ಪ್ರಾಪ್ತಿ ಆಗಿಲ್ಲ. ಭಗವಂತನ ಜ್ಞಾನ ಆಯ್ತು ಅಂದ್ರೆ ಭಗವಂತನ ಪ್ರಾಪ್ತಿ ಆದಂಗ ಆಯ್ತು. ಹೆಂಗ ಅಂದ್ರೆ ತಾದಾತ್ಮ್ಯ ಭಾವದಿಂದ ನಿಜವಂತ ಅನನ್ಯತೆಯಿಂದ ಆ ವಸ್ತುವಿನ ನಮ್ಗೆ ಏನಾಗ್ತದೆ ಪ್ರಾಪ್ತಿ ಆಗ್ತದೆ. ಜೀವನ ಸಂಕಲ್ಪದಲ್ಲಿ ಜ್ಞಾನದ ವಿಷಯವಾಗುವ ವಸ್ತು
ಹಾಗೂ ವಸ್ತುವಿನ ಜ್ಞಾನ ಬೇರೆಯಾಗಿ ಸುಮ್ಮನೆ ಇವಳು ಓದು ಚಲೋ ಮನಂತೆ ಆಸ್ಪತ್ರೆ ಹೋಗಿಬಿಡ್ತಾರ ತಿಳ್ಕೊಂಡು ಸಾರ್. ಆದ್ರೆ ಅದಕ್ಕೆ ಎಲ್ಲಾದ್ರೂ ಮರ್ಮ ಇದೆ. ಆದಿ ಸಂಕಲ್ಪ ಮತ್ತು ಜೀವದ ಸಂಕಲ್ಪ ಇವ್ಯಾರು ಬೇರೆ ಬೇರೆ ತಿಳ್ಕೋಬೇಕು. ನಾವು ಮುಂಚೆ ಇದು ನಮ್ಮ ಮನುಷ್ಯನಾಗಿ ಏನ್ ಸಂಕಲ್ಪ ಹೇಳ್ತಾವ ಜೀವದ ಸಂಕಲ್ಪ ಆದಿ ಸಂಕಲ್ಪ ಅಲ್ಲಿ ಎರಡು ಒಂದಾಗ್ಲಿ ಶಕ್ತಿ ಇಲ್ಲ. ಜೀವದ ಸಂಕಲ್ಪದೊಳಗ ಆ ವಸ್ತು ಮತ್ತು ವಸ್ತುವಿನ ಜ್ಞಾನ ಬೇರೆ ಬೇರೆ. ಆದಿ ಸಂಕಲ್ಪದಲ್ಲಿ ವಸ್ತು ಮತ್ತು ವಸ್ತುವಿನ ಜ್ಞಾನ ಬಂದಾರೆ. ಆದಿ ಸಂಕಲ್ಪ ಅಂದ್ರೆ ಭಗವಂತನ ಸಂಕಲ್ಪ. ಆದ್ದರಿಂದ ನಾಮ ಹಾಗೂ ನಾಮಿಯವರಲ್ಲಿ ಅಭೇದವಿರುತ್ತದೆ. ಅದಕ್ಕೆ ಇಲ್ಲಿ ಹೇಳುತ್ತಾರೆ ಏನಂತ ಅಂದ್ರೆ, ಆದ್ದರಿಂದ ನಾಮ ಮತ್ತು ಹಾಗೂ ನಾಮಿ. ನಾಮಿ ಅಂದ್ರೆ ಭಗವಂತ, ನಾಮ ಅಂದ್ರೆ ಅವನ ಒಂದು ಅವನನ್ನು ಕುರಿತಿರ್ತಕ್ಕಂಥದ್ದು ಒಂದು ವಿಶೇಷ ಅಥವಾ ಜ್ಞಾನ. ಆ ನಾಮಿಯ ಒಂದು ಜ್ಞಾನ, ಯಾಕಂದ್ರೆ ನಾಮದ ನಾಮ ಏನಂದ್ರೆ ಜ್ಞಾನಮಯ ಅಂದ್ರೆ. ಆದ್ದರಿಂದ ನಾಮಿಯ ಜ್ಞಾನವಾಗಿರ್ತಕ್ಕಂಥ ನಾಮದನ್ನು ಆ ನಾಮ ಆದಿ ಸಂಕಲ್ಪಕ್ಕನುಸಾರವಾಗಿ ಆ ನಾಮ ಮತ್ತು ನಾಮಿ ಏನಲ್ಲ ಅಂದ್ರೆ ಬೇರೆ ಅಲ್ಲ ತಿಳ್ತಿಲ್ಲ. ಈಗ ಎಲ್ರು ವಿಚಾರ ನಾವು ತಿಳ್ಕೊಂಡಂಗೆ ಮೊದಲೇ ಸರ್ಪಡಿ ಹೆಂಗ ಅನ್ನೋ ತಿಳಿದ್ರು ತಿಳ್ತಿಲ್ಲ. ನಾವೇನಂತೀವಿ ಸ್ಥೂಲದಿಂದ ದೃಶ್ಯದಿಂದ ನಾವೇನ್ ಹೋಗ್ತೀವಿ ಮುಂಚೆ ಸೂಕ್ಷ್ಮದಲ್ಲಿ ಹೋಗ್ತೀವಿ ತಿಳ್ತಿಲ್ಲ. ಸೂಕ್ಷ್ಮದಿಂದ ಆಮೇಲೆ ಅವ್ಯಕ್ತದಲ್ಲಿ ಹೋಗ್ತೀವಿ. ಅವ್ಯಕ್ತ ಮತ್ತು ಈ ದೃಶ್ಯ ಇವೆರಡನ್ನೂ ಜೋಡಿಸ್ತಕ್ಕಂಥದ್ದು ಯಾವುದು ಅಂದ್ರೆ ನಾಮ. ಮತ್ ಇಲ್ಲಿ ಏನಂದ್ರು ನಾಮ ಮತ್ತು ನಾಮಿಯೊಳಗೆ ಭೇದ ಇಲ್ಲ ಅನ್ನೋದನ್ನ ಹೆಂಗ್ ಹೇಳಿದ್ರು ಅಂದ್ರೆ, ಜೀವನ ಸಂಕಲ್ಪದಲ್ಲಿ ಜ್ಞಾನ ಮತ್ತು ಜ್ಞಾನಕ್ಕೂ ವಿಷಯವಾಗ್ತಕ್ಕಂಥ ವಸ್ತು ಬೇರೆ ಬೇರೆ ಇಲ್ಲ. ಈ ಮತ್ತು ಅರ್ಥಾತ್ ಆದಿ ಸಂಕಲ್ಪದಲ್ಲಿ ಜ್ಞಾನಕ್ಕೆ ವಿಷಯವಾಗ್ತಕ್ಕಂಥ ವಸ್ತು ಮತ್ತು ಜ್ಞಾನ ಒಂದ ಹೆಂಗ ಅಂದ್ರೆ, ಪರಮಾತ್ಮದ ಜ್ಞಾನ ಕೂಡ ವಸ್ತುವಿನ ಪ್ರಾಪ್ತಿ ಆದಂಗ ಆ ವಸ್ತು ಬೇರೆಯಾಗಿ ಉಳಿಯೋದಿಲ್ಲ ಅಂದ್ರೆ, ಭಗವಂತನ ಜ್ಞಾನ ಆದ ಕೂಡಲೇ ಭಗವಂತ ಬೇರೆಯಾಗಿ ಉಳಿಯೋದಿಲ್ಲ. ಅಥವಾ ಭಗವಂತನ ದರ್ಶನ ಆದ್ರೆ ಭಗವಂತನ ಜ್ಞಾನ ಆಗದೆ ಇರಂಗಿಲ್ಲ ಹಿಂಗ. ಆದ್ರಿಂದ ನಾಮ ಮತ್ತು ನಾಮಿಯವರಲ್ಲಿ ಅಭೇದವಿರುತ್ತದೆ. ಇನ್ ಮುಂದಿನ ಪ್ರಶ್ನೆ ಏನು ಅಂದ್ರೆ, ನಾಮಸ್ಮರಣೆ ಅಂದರೇನು? ನಾವು ಯಾರ ನಾಮ ತೆಗೆದುಕೊಳ್ಳುವೆಯೋ ಅವನೇ ಸತ್ಯವಾಗಿರುತ್ತಾನೆ ಹಾಗೂ ಅವನ ಸತ್ಯದಿಂದಲೇ ಎಲ್ಲವೂ ಸಂಭವಿಸುತ್ತದೆ ಎಂಬ ಅರಿವು ಜಾಗೃತವಾಗಿರುವುದಕ್ಕೆ ನಾಮಸ್ಮರಣೆ ಅನ್ನುತ್ತಾರೆ. ಇಷ್ಟ ನಾವು ತಲೆಯಲ್ಲಿಟ್ಟುಕೊಂಡ್ರೂ ಸಾಧ್ಯ. ನಾವು ಯಾರ ನಾಮ ತೆಗೆದುಕೊಳ್ಳುವೆವೋ ಅವನೇ ಸತ್ಯವಾಗಿರುತ್ತಾನೆ. ಅವನು ಹೊಟ್ಟೆ ಉಳಿದುದೆಲ್ಲ ಏನಂದ್ರೆ ಸತ್ಯ ಅಲ್ಲ ಅಂತ ಅರ್ಥ. ನಾವು ಯಾರ ನಾಮ ತೆಗೆದುಕೊಳ್ಳುವೆವೋ ಅವನೇ ಸತ್ಯವಾಗಿರುತ್ತಾನೆ ಹಾಗೂ ಈ ನಾವು ರಾಮನ್ನ ಇಟ್ಟುಕೊಂಡಂತೆ ಏನ್ ತಪ್ಪಿಲ್ಲ ಗೊತ್ತಿಲ್ಲ. ಈಗ ನಾವೇನದ ಸಗುಣ ಭಾವದಲ್ಲಿ ಇರ್ತಕ್ಕಂಥ ರಾಮನ್ನ ಇಟ್ಟುಕೊಂಡು ಮೂರ್ತಿನ ತಿಳ್ಕೊಳ್ಬೇಕು ಗೊತ್ತಿಲ್ಲ. ಯಾವ ಈ ಮೂರ್ತಿ ನಾ ನಾಮ ತಗೋತೀನಿ, ಮೂರ್ತಿ ಅಂದ್ರೆ ರಾಮನ್ ಮೂರ್ತಿ ಅದ, ಇವನ್ ನಾ ನಾಮ ತಗೋತೀನಿ ಅಂತಿದ್ದಾಗ ನಾವ್ ಹಿಂಗ್ ಭಾವನಾ ಮಾಡ್ಲಿಕ್ಕೆ ಏನ್ ತಪ್ಪಿಲ್ಲ ಏನು ಅಂದ್ರೆ, ಅವನು ಸತ್ ಅವನೊಬ್ಬನ ಸತ್ತಿದ್ದಾನೆ. ಮಹಾರಾಜರು ಹೇಳಿದ್ರೆ ಸಾಕ್ಷಾತ್ ಭಗವಂತನ ನಿಂತ ನೋಡಿ ದರ್ಶನ ಮಾಡ್ರಿ ಅಂತ ಹೇಳ್ತಿದ್ರಲ್ಲ ರಾಮನಿಗೆ. ಹಂಗೇನದ ಅಂದ್ರೆ, ಆ ರಾಮನ ಸತ್ತಿದ್ದಾನೆ. ಅವನು ಹೊರತಾಗಿ ಇಡೀ ಜಗತ್ತೆಲ್ಲ ಇಲ್ಲದ ಮಿಥ್ಯಾ ಅದ, ಮತ್ತ ಅವನ ಸತ್ಯೆಯಿಂದನೇ ಜಗತ್ತೆಲ್ಲ ನಡೆದದ ಅಂತ ನಾವು ತಿಳ್ಕೊಂಡಿವಿ ಅಂದ್ರೆ, ನಾವು ನಿಜವಾದ ರಾಮನ್ ನೋಡಿದಂಗ ಇಲ್ಲ. ನಾವು ಸಂಗಮೂರಿ ತಂದೆ ನಾಮ ರಾಮನ್ ನೋಡಿದ ಇದನ್ನ ಅಭ್ಯಾಸ ಮಾಡಿದ್ರು ಚಂದ ತಿಳ್ಕೊಂಡು ಸೂಕ್ಷ್ಮ. ಆದ್ದರಿಂದ ನಾಮ ಹಾಗೂ ಅಲ್ಪ ನಾವು ಯಾರ ನಾಮ ತೆಗೆದುಕೊಳ್ಳುವೆವು, ಈ ನಾವು ರಾಮನ್ ನಾಮ ತಗೋತೀವಿ. ಯಾ ರಾಮ ಅಂದ್ರೆ ಅಯೋಧ್ಯಾಧಿಪತಿ ರಾಮ ಇರ್ಕೋಬೇಕ. ಅಲ್ಲಿ ಏನಾಗ್ತು ಅಂದ್ರ, ಯಾವಾಗ ಸತಿ ಮತ್ತು ಶಿವ ಇಬ್ರು ಎಲ್ಲಿ ಹೊಂಟಿದ್ರು ಅಂದ್ರೆ, ಅರ್ಥಾತ್ ಏನು ಅಂದ್ರೆ ಅಗಸ್ತ್ಯ ಋಷಿಗಳಿಂದ ರಾಮಾಯಣ ಕೇಳಿ ಹೊಂಟಿದ್ರು. ಕೈಲಾಸದಿಂದ ಶಿವ ಏನಂದ ಸತಿಗೆ, ಸತಿ ಅರ್ಥಾತ್ ಏನು ಅಂದ್ರೆ ಈ ಸಂಶಯ 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 ಕೋರಿ ಹಣ್ಣುಗಳಿದ್ದಕ್ಕೆ ತಿಳ್ತಿಲ್ಲ.
ಹಿಂಗಾಗಿ ಅಕ್ಕಿ ಸುಡ್ಕೊಂಡ್ ಸಾಯ್ಬೇಕಾಯ್ತು. ಸಂಶಯ ಇತ್ತು ಅಂದ್ರೆ ಹಿಂಗಾಗ್ತದೆ, ಸಂಶಯ ಆತ್ಮ ವಿನಶ್ಯತಿ ಅಂತ ಅಕ್ಕಿಗೆ ಎಲ್ಲಾನು ಸಂಶಯನ ಅನಿಸ್ತಿತ್ತು. ಮದುವೆ ಆಯ್ತು, ಸತಿ ಮದುವೆ ಆಗಿತ್ತು. ಆಮೇಲೆ ಶಿವ ಏನಂದ್ರು ಒಂದ್ ದಿವಸ ಅಗಸ್ತ್ಯರ ಕಡೆಗೆ, ಅಗಸ್ತ್ಯರು ಎಲ್ಲಿದ್ದಾರ ರಾಮೇಶ್ವರಂದಲ್ಲಿ ಅಗಸ್ತ್ಯರು ತರ ಅವ್ರ ಕಡೆಗೆ ಏನಂದ್ರೆ ರಾಮಾಯಣ ಕೇಳಿಕೊ ಅಂತಂದ್ರು. ಅದ್ಕೂಡ ಸತಿಗೆ ಏನನ್ನಿಸ್ತು, ಸಾಕ್ಷಾತ್ ಶಿವ ಎಲ್ಲಾ ಜ್ಞಾನಕ್ಕೂ ಮೂಲ ಆದಿ ಸ್ರೋತ. ಇವನು ಆ ಒಂದಿಷ್ಟಕ್ಕಿದ್ದ ಅಗಸ್ತ್ಯರ ಕಡೆಗೆ ರಾಮಾಯಣ ಅಂತ ತಿಳ್ಕೊಂಡು ಆಕೆಗೆ ಬೇಜಾರ. ಆಕೇನು ಎಲ್ಲ ನಿಮ್ಮಂಥ ಸರ್ವಜ್ಞರು ನೀವ ಎಲ್ಲ ಈಶ್ವರ ಜಗತ್ತು ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಕ್ಕಂಥವ್ರು, ನೀವು ತಿಳಿದ್ಬಿಟ್ಟು ಅಗಸ್ತ್ಯರ ಕಡೆಗೆ ಯಾಕೆ ಕೇಳಿಕೊಂಡು. ಆವಾಗ ಶಿವ ಏನಂದ, ಇಲ್ಲ ನಾವು ಯಾರ ಮುಖದಿಂದ ಆದ್ರೂ ನಾವು ಶ್ರವಣ ಮಾಡ್ಬೇಕು, ನಮ್ಗೆ ರಾಮಾಯಣ ಗೊತ್ತದ ಅಂತ ಸುಮ್ಮನೆ ಉಳಿದಾಗದು. ನಮ್ಗೆ ರಾಮಾಯಣ ಗೊತ್ತದ, ಅಯೋಧ್ಯ ಅನ್ನುವಂಥ ಒಂದು ನಗರ, ಅಲ್ಲಿ ದಶರಥ ಅನ್ನುವಂಥ ಒಬ್ಬ ರಾಜ ಇದ್ದ, ಅವನಿಗೆ ಮೂರು ಮಂದಿ ಹೆಂಡನರು ಕೌಸಲ್ಯ ಸುಮಿತ್ರ ಮತ್ತು ಕೈಕೇಯಿ ಮತ್ತು ಸುಮಿತ್ರೆ ಅಂತ ತಿಳ್ಕೊಂಡು. ಆಮೇಲೆ ಅವನು ಬಹಳ ದಿವಸ ಅಂತ ಮಕ್ಕಳಾಗಲಿಲ್ಲ. ಆಮೇಲೆ ಅವನ ಪುತ್ರ ಕಾಮೇಶಿ ಯಜ್ಞ ಮಾಡಿದ, ಅವನಿಗೆ ಪಾಯಸ ಕೊಟ್ರು, ಪಾಯಸ ಕುಡಿದ್ರು ಮೂರು ಮಂದಿ. ಆಮೇಲೆ ಮುಂದಿನ ಮಕ್ಕಳಾದ್ರು ಇದೆಲ್ಲ ಗೊತ್ತದ. ಅದನ್ನ ಕೇಳಿ ಅಗಸ್ತ್ಯರ ಕಡೆ ಯಾಕೆ ಹೋಗ್ರು ಅಂತ. ಅದಕ್ಕೆ ಹಂಗೆ ಶಿವ ಏನಂದ, ಹಂಗೆಲ್ಲ ಅನ್ನಬಾರದು ನಾವು, ಅವರು ಬಹಳ ದೊಡ್ಡ ಸತ್ಪುರುಷರು ಅಗಸ್ತ್ಯನಂದ್ರೆ. ಸಾಮಾನ್ಯ ಅಗಸ್ತ್ಯ ಏನ್ ಮಾಡಿದ್ರು ಗೊತ್ತೈತೆ ನಿಮಗೆ, ಸಮುದ್ರವನ್ನ ಕುಡಿದ್ರು. ಸಮುದ್ರ ಕುಡಿದ್ರು ಜಗತ್ತಿನ ಸಮುದ್ರ ಇದ್ದಾಗ ಎಲ್ಲಾರು ಹಾಹಾಕಾರಿ ಎದ್ದು ಬಿಡ್ತು. ಜಗತ್ತಿನೊಳಗೆ ನೀರೇ ಇಲ್ಲ, ಸಮುದ್ರನೇ ಇಲ್ಲ ಅಂದ್ಕೂಡ ಹಾಹಾಕಾರಿ ಎದ್ದು ಬಿಡ್ತು. ಆಮೇಲೆ ಎಲ್ಲಾರು ಬಂದು ಅಗಸ್ತ್ಯರಿಪ್ಪ ಇದನ್ನ ಪ್ರಾರ್ಥನೆ ಮಾಡ್ಕೊಂಡು ಕಿವಿ ಜನ್ಮ ಹಾಕೊಂಡವ್ರ ಮೂತ್ರ ವಿಸರ್ಜನೆ ಮಾಡಿದ್ರು. ಹಿಂಗಾಗಿ ಆ ಸಮುದ್ರ ಕಲ್ಪಲ್ಲ. ಮೂತ್ರ ಉಪ್ಪು ಬಿಡ್ತದ ಅಂತ ಅಗಸ್ತ್ಯರು. ನೀನ್ ಹಂಗೆಲ್ಲ ಸಂಶಯ ಪಡಬೇಡ, ಕೂಗುಂಡ್ ನಡೆಯಲು ಕೂಡಲೇ ಕೊನೆಗೆ ಹಾಕಿ ಅನಿವಾರ್ಯವಾಗಿ ಹೊಂಟ್ರು. ಆದ್ರೂ ಅಕ್ಕಿಗೆ ಏನಿದ್ದಿಲ್ಲ, ಸಮಾಧಾನ ಇದ್ದಿದ್ದಿಲ್ಲ. ಆಮೇಲೆ ಅಗಸ್ತ್ಯರ ಕಡೆಗೆ ಹೋದ್ರು. ಹೋಗು ಮುಂದ ದಾರಿ ಒಳಗೆ ಏನಾಯ್ತು ಅಂದ್ರ, ಅಗಸ್ತ್ಯರ ಕಡೆಗೆ ಹೋಗು ಮುಂದ ಆಜಾಗ ತ್ರೇತಾಯುಗ ಇತ್ತು. ಅವಾಗ ರಾಮ ಏನ್ ಮಾಡಿದ್ದ ಅಂದ್ರೆ, ವನವಾಸಕ್ಕೆ ಹೊಂಟಿದ್ದ, ಸೀತಾದೇವಿ ಹರಣ ಆಗಿತ್ತು, ಹಾ ಸೀತೆ ಹಾ ಸೀತೆ ಅನ್ಕೋತ ಹೊಂಟಿದ್ದ. ಇವ ಶಿವ ಏನದ ಇವ ಶ್ರೀರಾಮ ಶ್ರೀರಾಮ ಅನ್ಕೋತ ಹೊಂಟಿದ್ದ. ಆಮೇಲೆ ಅವನ ಸತಿ ಏನಂದ್ರು, ಅಲ್ಲ ನೀವು ಯಾರಿಗೆ ಪರಬ್ರಹ್ಮ ಪರಮಾತ್ಮ ಅಂತೀರಿ, ಸರ್ವಜ್ಞ ಸರ್ವಶಕ್ತಿಮಾನ್ ಅಂತೀರಿ, ಅನಾದಿ ಅನಂತ ಅಂತ ತಿಳ್ಕೊಂಡು ಹೇಳ್ತೀರಿ. ಆ ಪರಬ್ರಹ್ಮ ಪರಮಾತ್ಮ ರಾಮ 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 ಅಂತ ಹೇಳ್ತೀರಿ, ಆ ರಾಮ ಇವನೋ ಅಥವಾ ಮತ್ತೆ ಯಾರಾದ್ರೂ ಬ್ಯಾರೆ ಇದ್ದ? ಅರ್ಥಾತ್ ನಿಮ್ಮ ರಾಮ ಇವನೋ ಅಥವಾ ಮತ್ತೆ ಬ್ಯಾರೆ ಯಾರಾದ್ರೂ ಯಾರಾದ್ರು? ಶಿವ ಅಂದ್ರೆ ಹಂಗೆ ಕೇಳ್ತೀನಿ, ಇವನು ನನ್ನ ರಾಮ, ಇವನ ಅಯೋಧ್ಯಾಧಿಪತಿ, ಇವನ ದಶರಥ ಪುತ್ರ, ಇವನ ಪರಬ್ರಹ್ಮ, ಇವನ ಪರಮಾತ್ಮ ಅಂದ್ಕೂಡ ಆಕೆಗೆ ಸಂಶಯ ಬಂತು. ಹಂಗಾದ್ರೆ ಆಕೆಯನ್ನು ನಾ ಪರೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡು ಆಕೆ ಶಿವ ಎಷ್ಟು ಹೇಳಿದ ಬೇಡ ಹಂಗೆಲ್ಲ ಮಾಡಬೇಡ ಅಂತ ಹೇಳು ಕೇಳಿದ. ಅರ್ಥಾತ್ ಏನು ಅಂದ್ರೆ, ಆಕೆ ಹೋದ್ರು ಹೋಗಿ ಸೀತಾನ್ವೇಷ ಹಾಕೊಂಡು ಕೂತು ಒಂದ್ ಕಡೆ, ಸೀತಾನ್ವೇಷ ಹಾಕೊಂಡು ಕೂತ್ಕೊಳ್ಳೆ ರಾಮ ಲಕ್ಷ್ಮಣ ಇಬ್ರು ಹಾ ಸೀತೆ ಹಾ ಸೀತೆ ಲಕ್ಷ್ಮಣ ಸಮಾಧಾನ ಹೇಳ್ತಿದ್ದ, ಇನ್ನು ಮಾಡುತ್ತಿದ್ದ ಹೊಂಟಿದ್ರು. ಆಮೇಲೆ ಮುಂದ ಸೀತಾದೇವಿ ನೋಡಿ ಲಕ್ಷ್ಮಣ್ ಗಾಬರಿ ಅದ. ಆಮೇಲೆ ಅವ್ನು ಏನ್ ಹೇಳೋದು ಗೊತ್ತಾಗ್ಬಾರ್ದು. ಅಷ್ಟೊತ್ತಿಗೆ ಅವನು ಏನ್ ಮಾಡಿದ ಅಂತಂದ್ರ, ರಾಮ ಹಂಗ ಹೋಗಿ ಆಮೇಲೆ ಏಕದಮ್ ಈ ಸೀತಾದೇವಿಯ ಒಂದು ವೇಷದಲ್ಲಿ ಕೂತಿರ್ತಕ್ಕಂಥ ಪಾರು ಸತಿ ಮುಂದೆ ಒಂಬೆಲೆಕ್ಕೆ ನಮಸ್ಕಾರ ಮಾಡಿ, ಜಗದಂಬೆ ಶಿವ ಇದ್ದಾರ ತಗೋತ್ರ ಇಲ್ಲಿ ಯಾಕೆ ಕೂತೀನಿ ಅಂತ. ಅದು ಕೂಡ ಹಾದಿಯಾಗಿ ನಾನು ತಿಳ್ಕೊಂಡೇವ ಅಂತ ತಿಳ್ಕೊಂಡು ಎದ್ದು ಹಂಗ ಸುಮ್ಮನೆ ಕೂತಿದ್ದೆ ಹಂಗ ಸುಮ್ಮನೆ ಕೂತಿದ್ದೆ ಅಂತ ಹೋಗಿ. ಆಮೇಲೆ ಶಿವ ವಟವೃಕ್ಷದ ಕಡಕ್ ಕೂತ್ಕೊಂಡು ರಾಮನಾಮ ಸ್ಮರಣೆ ಮಾಡ್ಲಿಕ್ಕಿದ್ದ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಕೂತಿದ್ದ. ಈಗ ಹೋಗಿ ಹೋಗ್ಕೊಳ್ಳ ಅಂತ ಕೇಳಿದ, ಅವ್ನು ಪರೀಕ್ಷೆ ವೀಕ್ಷೆ ಮಾಡಿದೇನು, ಹೇ ಏನ್ ಮಾಡಿಲ್ಲ ಅಂತ ಹೇಳಿದ. ಹಿಂಗೆ ಸಂಶಯವನ್ನು ಹೊಂದಿರ್ತಕ್ಕಂಥವ್ರು ಅಗಸ್ತ್ಯರ ಕಡೆಗೆ ಹೋಗಿ ಬರುವ ಹಿಂಗ ಇಷ್ಟೆಲ್ಲ ರಾಮಾಯಣ ಕೇಳಿದ ಒಳಕ್ಕೂ ಹಿಂಗ ಕಾಲ್ ನಿಂದು ಅಂತ ನಾ ಯಾಕೆ ಕೇಳಿಕತ್ತೀನಿ ಅಂತಂದ್ರೆ,
ನಾಮಸ್ಮರಣೆಯಿಂದಲೇ ನಾವು ಯಾರು ನಾಮ ತೆಗೆದುಕೊಳ್ಳುವ ಅವನೇ ಅವನ ಸತ್ಯದಿಂದಲೇ ಎಲ್ಲವೂ ಸಂಭವಿಸುತ್ತದೆ ಎಂಬ ಅರಿವು ಜಾಗೃತವಾಗಿರುವುದಕ್ಕೆ ನಾಮಸ್ಮರಣೆ ಅನ್ನುತ್ತಾರೆ. ನಮ್ಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಸಂಶಯ ಬರ್ತದೆ, ವಿಕಲ್ಪ ಬರ್ತದೆ. ಆದ್ದರಿಂದ ಸತಿ ಅಂಥವರಿಗೇನೆ ಏನಾಯ್ತು ಅಂದ್ರೆ ರಾಮನ ವಿಷಯದಲ್ಲಿ ಸರಿಯಾಗಿ ಕಲ್ಪನಾ ಬರಲಿಲ್ಲ. ಆದ್ರಿಂದ ನಾವು ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಯಾವುದೇ ರಾಮನ ಹಿಡ್ಕೋದು ಹೆಂಗಲ್ಲ ಅಂದ್ರೆ ಇನ್ನೂ ಒಂದು ಮಹತ್ವದ ವಿಷಯ ಏನದ ಅಂದ್ರೆ ಒಂದು ವ್ಯಕ್ತಿಯಲ್ಲಿ ಸದ್ಗುರುಗಳ ಭಾವನೆಯನ್ನು ಹೊಂದಿ ನಾವು ಎಷ್ಟು ಪ್ರಮಾಣದಲ್ಲಿ ಶಿಷ್ಯರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂತ ಸದ್ಗುರು ತತ್ವ ಅಂತ ಏನದನೋ ಅದು ಆ ವ್ಯಕ್ತಿಯ ಮೂಲಕವಾಗಿ ನಮ್ಗೆ ಅನುಗ್ರಹ ಮಾಡ್ತದೆ. ಆ ವ್ಯಕ್ತಿ ಹಾಳಾಗಿ ಹೋಗ್ಬೋದು. ಆ ವ್ಯಕ್ತಿ ಏನು ಅಂದ್ರೆ ಅವನು ಹಂಗೆ ಸಾಮಾನ್ಯ ವ್ಯಕ್ತಿನೇ ಇರು, ಒಬ್ಬ ಸಾಮಾನ್ಯ ವ್ಯಕ್ತಿಯೊಳಗೂ ಸಹಿತ ನಾವು ಗುರುತ್ವದ ಭಾವನೆಯನ್ನು ಹೊಂದಿ ನಾವು ಎಷ್ಟು ಪ್ರಮಾಣದಲ್ಲಿ ಶಿಷ್ಯರಂತೆ ವರ್ತಿಸ್ತೀವೋ ನಮ್ಮ ಪ್ರಮಾಣಕ್ಕೆ ಅನುಸಾರವಾಗಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಗುರುತತ್ವ ನಮ್ಗೆ ಏನ್ ಮಾಡ್ತಾರೆ ಅನುಗ್ರಹ ಮಾಡ್ತದೆ. ಅದೇ ರೀತಿಯಾಗಿ ಒಂದು ಮೂರ್ತಿಯಲ್ಲಿ ನಾವು ಭಗವಂತನ ಭಾವನೆಯನ್ನು ಮಾಡಿ ಎಷ್ಟು ಪ್ರಮಾಣದಲ್ಲಿ ನಾವು ಭಕ್ತರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವ ಆ ಮೂರ್ತಿಯ ಮೂಲಕವಾಗಿ ನಮ್ಗೆ ಅನುಗ್ರಹ ಮಾಡ್ತದೆ. ಮೂರ್ತಿ ಅಂತಾದರೆ ಇರು. ಆದ್ರಿಂದ ಏನ್ ಹೇಳ್ತಾರೆ ಅಂದ್ರೆ ಯಾವುದೋ ಒಂದು ವ್ಯಕ್ತಿಯಲ್ಲಿ ಒಂದು ಮೂರ್ತಿಯಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಯಾರು ನಾಮ ತೆಗೆದುಕೊಳ್ಳುವೆವೋ ಅವನೇ ಸತ್ಯವಾಗಿರುತ್ತಾರೆ. ಅಂದ್ರೆ ಭಗವಂತನ ಸತ್ಯ ಆಗ್ಯಾನ, ಅವನ ಸತ್ಯದಿಂದಲೇ ಎಲ್ಲವೂ ಸಂಭವಿಸುತ್ತದೆ ಎಂಬ ಅರಿವು ಜಾಗೃತವಾಗಿರುವುದಕ್ಕೆ ನಾಮಸ್ಮರಣೆ ಅನ್ನುತ್ತಾರೆ. ಆ ಅರಿವು 24 ತಾಸು ಜಾಗೃತ ಇರ್ಬೇಕು ನಮ್ಗೆ. ಪದೋ ಪದಿ ಕ್ಷಣೋ ಕ್ಷಣಿ ನಮ್ಗೆ ಏನ್ ಅನ್ಸ್ಬೇಕು ಅಂದ್ರೆ ಏನ್ ಸಂಭವಿಸಕತ್ತೆ ಅದು ಅವನ ಇಚ್ಛೆಯಿಂದ ಸಂಭವಿಸುತ್ತಿದ್ದ, ಅವನ ಇಚ್ಛೆಯಿಂದ ಸಂಭವಿಸುತ್ತಿದ್ದ, ಅವನು ಸತ್ಯದಿಂದ ನಡೆದದ. ಅದು ನಮಗ ಅನುಕೂಲ ಇರಬಹುದು, ಪ್ರತಿಕೂಲ ಇರಬಹುದು, ಅಥವಾ ನಮ್ಮ ಸಂರಕ್ಷಕ ಇರಬಹುದು, ಘಾತಕ ಇರಬಹುದು, ಯಾವುದೇ ಪ್ರಕಾರವಾಗಿರ್ತಕ್ಕಂಥದ್ದು ಸಹಿತ ಅವನು ಸತ್ಯದಿಂದ ನಡೆದ, ಅವನು ಸತ್ಯದಿಂದ ನಡೆದ. ನಮಗೇನು ಮನುಷ್ಯನ ಅಖಂಡ ಭಾವ ಉಳಿಬೇಕು ಅದಕ್ಕೆ ನಾಮಸ್ಮರಣೆ ಅಂತ. ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವಾಗ ನಿರಂತರ ಭಗವಂತನ ವಿಸ್ಮರಣೆ ಆಗುತ್ತದೆ. ಶೋಕಾಂತಿಕ ಏನದ ಅನ್ನೋದನ್ನು ಹೇಳ್ತಾರೆ. ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡುವ ಹೊತ್ತಿನಾಗ ನಮಗೇನಾಗ್ತದೆ ನಿರಂತರ ಭಗವಂತನ ವಿಸ್ಮರಣೆ ಅನ್ನುವಂತಹದ್ದು ಆಗಿರುತ್ತದೆ. ಹಾಗೆ ವಿಸ್ಮರಣೆ ಆಗಿ ಕೊಡುವುದಿರುವುದಕ್ಕೆ ಈಗ ಅವನು ಭಗವಂತನ ಸತ್ಯದಿಂದ ಇದೆಲ್ಲ ವಿಶ್ವ ನಡೆದರೆ ಅನ್ನೋ ಭಾವವನ್ನ ನಾವು ನಿರಂತರವಾಗಿ ತಲೆಯೊಳಗೆ ಇಟ್ಕೊಂಡು ಹೋಗೋದಕ್ಕೆ ಅನುಸಂಧಾನ. ಆ ಅನುಸಂಧಾನ ಉಳಿಯೋದಕ್ಕಾಗಿ ನಾವು ಪ್ರಪಂಚದ ವ್ಯವಹಾರದಲ್ಲಿ ಪಡಗಿರೋದಾಗಿರೋದ್ರಿಂದ ಆ ವ್ಯವಹಾರದಲ್ಲಿ ಇದ್ದಾಗ ಆ ಭಾವ ನಮ್ ತಲೆಯಾಗ ಉಳಿಯಂಗಿಲ್ಲ. ಆ ಭಾವ ಉಳಿ ಆ ಭಾವಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು ಮತ್ತು ನಮ್ಮ ಬಾಯಿಯೊಳಗೆ ಬರ್ಲಿಕ್ಕೆ ಶಕ್ಯವಾಗ್ತಕ್ಕಂಥದ್ದು ಏನಾದ್ರೂ ಒಂದು ಸಂಕೇತ. ಅರ್ಥಾತ್ ಹೆಂಗಂದ್ರೆ ಮಹಾರಾಜ ಅದನ್ನು ಹೇಳಿದ್ರು ಈಗ. ಅರ್ಥಾತ್ ಏನು ಅಂದ್ರೆ ಮಿನಿಸ್ಟರ್ ಒಂದು ಸಹಿ ಮಾಡಿಬಿಟ್ರು ಅಂದ್ರೆ ಅದರಿಂದ ಬೇಕಾದಂತಹ ಕೆಲಸ ಆಗ್ತಾವ. ಅವ್ರು ಸಹಿದು ಸಿಕ್ಕ ಯಾರ ಕೈ ಸಿಗ್ತದೋ ಅವ್ರ ಸಹಿತ ಕೆಲಸ ಮಾಡ್ಕೊಳ್ಳಿಕ್ ಶಕ್ಯದ ಇಲ್ಲ. ಹಂಗ ಭಗವಂತ ನಾಮ ಅಂದ್ರೆ ಭಗವಂತನ ಸಿಕ್ಕ ಇದ್ದಂಗ. ಹೆಂಗು ಹಂಗೇನಂದ್ರೆ ನಾಮದಂತ ಹಾಗೆ ವಿಸ್ಮರಣೆ ಆಗ ಕೊಡದಿರುವುದಕ್ಕೆ ಹಂಗ ವಿಸ್ಮರಣೆ ಆಗದೇ ಇರುವುದಕ್ಕೆ ನಾಮ ಅನ್ನುವಂಥದ್ದು ನಾಮದಂತ ಬೇರೆ ಉಪಾಯ ಇಲ್ಲ. ಆದ್ದರಿಂದ ಶ್ರೀ ಸಮರ್ಥರು ನಾಮಸ್ಮರಣೆಗೆ ಇಷ್ಟೊಂದು ಮಹತ್ವ ಕೊಟ್ಟಿರುತ್ತಾರೆ. ಆದ್ದರಿಂದ ಸಮರ್ಥ ರಾಮದಾಸ ಸ್ವಾಮಿಗಳು ಅವ್ರ ನಿಷ್ಠಾ ಅಂತೂ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ಯಿಲ್ಲ. ಅರ್ಥಾತ್ ಏನದಂದ್ರೆ ಎರಡು ಪ್ರಕಾರದ ಸಾಧಕರು ಸ್ವಲ್ಪ ಹೇಳ್ತೀನಿ. ಅರ್ಥಾತ್ ಏನು ಅಂದ್ರೆ ಎರಡು ಪ್ರಕಾರದ ಸಾಧಕರು ಇರ್ತಾರೆ. ಒಬ್ರು ಯಾರು ಅಂದ್ರೆ ಶ್ರದ್ಧಾ ಪುರೋಗಾಮಿಯಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂಥ. ಶ್ರದ್ಧಾ ಪುರೋಗಾಮಿಯಾಗಿದ್ದು ಅಂದ್ರೆ ಮುಂದೆ ಇದ್ದು ಅಥವಾ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂಥ ಸಾಧಕರು ಇವರು ಬಹಳ ದೊಡ್ಡ ಶ್ರೇಷ್ಠ ಸಾಧಕರು. ಆದ್ರೂ ಖಚಿತವಾಗಿ ಕಂಡು ಬರ್ತಾರೆ. ಉದಾಹರಣೆ ಹೇಳಬೇಕು ಅಂದ್ರೆ ಕಲ್ಯಾಣ ಸ್ವಾಮಿ ಏನಿದ್ರು ಅಂದ್ರೆ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿಯಾಗಿ. ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರ ಸಮರ್ಥರದು ಅವ್ರದ್ದು ಭೇಟಿಯಾಗಿ 2 ತಿಂಗಳು ಸಹಿತ ಆಗಿದ್ದಿಲ್ಲ. ತಿಂಗಳು ಆಗಿತ್ತು ಅಷ್ಟ. ಸಮರ್ಥರದು ಅವ್ರದ್ದು ಭೇಟಿಯಾಗಿ ಕೊಲ್ಹಾಪುರದೊಳಗ ಸಮರ್ಥರಿಗೆ ಕಲ್ಯಾಣ ಸ್ವಾಮಿಗಳದ್ದು ಭೇಟಿಯಾದ್ರು. ಕೊಲ್ಹಾಪುರದಲ್ಲಿ ಸಮರ್ಥರು ಕೀರ್ತನ್ ಮಾಡ್ತಾ ಇದ್ದಾಗ ವೀಣಾಬಾಯಿಗಳು ಅಲ್ಲಿ ಮತ್ತೊಂದ್ಸಲ ಬಂದಾಗ ಇಲ್ಲಿ ಏನಾಯ್ತು ಅಂದ್ರೆ ಸಮರ್ಥರು ಮೊದಲನೇ ಸಲ ಕೊಲ್ಹಾಪುರಕ್ಕೆ ಹೋದಾಗ
ಅಲ್ಲಿ ಅವ್ರು ಕೀರ್ತನ್ ನಡೆದಾಗ ಆ ಊರಾಗ ಒಬ್ರು ಇವ್ರನ್ನ ಏನ್ ಮಾಡಿದ್ರು ಮನೆ ಪ್ರಸಾದಕ್ಕೆ ಕರೆದ್ರು. ಅಲ್ಲಿ ಪ್ರಸಾದಕ್ಕೆ ಹೋದಾಗ ಅವ್ರ ಹೆಸರು ನೆನಪು ಮಾಡ್ಕೊಂಡು ಹೇಳ್ತಾನೆ, ಅವರ ಅಕ್ಕನ ಅಕ್ಕ ಮತ್ತು ಅಕ್ಕನ ಇಬ್ಬರು ಮೊಮ್ಮಕ್ಕಳು ಅವ್ರ ಮನೆಯಾಗ ಬಂದಿದ್ರು. ಅಲ್ಲಿ ಅವ್ರ ಅಕ್ಕನ ಗಂಡ ತೀರ್ಕೊಂಡಿದ್ರು ಅವ್ರ ಇಬ್ರು ಮೊಮ್ಮಕ್ಕಳು. ಯಾಕೆ ಅಂದ್ರೆ ಅಲ್ಲಿ ಮನೆಯೊಳಗೆ ಊಟಕ್ಕೆ ಸಹಿತ ಅನುಕೂಲ ಇದ್ದಿದ್ದಿಲ್ಲ ಅಂತ ಹೇಳ್ಕೊಂಡು ತಮ್ಮನ ಮನೆಯಾಗ ಬಂದಿದ್ರು ಅಥವಾ ಅಣ್ಣನ ಮನೆಯಾಗ ಬಂದಿದ್ರು ಅಲ್ಲೇ ಇರ್ತಿದ್ರು. ಅವಾಗ ಸಮರ್ಥ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಪಾದ ಪೂಜೆ ಗೀರ್ ಪೂಜೆ ಎಲ್ಲ ಆದ್ಮೇಲೆ ಅವಾಗ ಇವ್ರೇನಿದ್ದಲ್ಲ ಕಲ್ಯಾಣ ಸ್ವಾಮಿ ಇವರು ಏನ್ ಮಾಡ್ತಿದ್ರು ಅಂತಂದ್ರ ಮುಂಬಾಜಿ ಅಂತ ಹೆಸರು, ಅಂಬಾಜಿ ಅಂತ ಹೆಸರು ಮುಂಬಾಜಿ ಅಲ್ಲ, ಮುಂಬಾಜಿ ತುಕಾರಾಮರಿಗೆ ತ್ರಾಸ ಕೊಟ್ಟರು ಇವ್ರ ಹೆಸರು ಅಂಬಾಜಿ ಅಂತ. ಇವ್ರ ಒಳೆ ಈಗ ಅಷ್ಟು ಕಡಪಡೆ ಕಡಪಡೆ ಎಲ್ಲ ಕೆಲಸ ಮಾಡುದು ಅದನ್ನ ನೋಡುದು ಇದನ್ನ ನೋಡುದು ಎಲ್ಲಿ ಹಾಕೊಂಡು ಅದ್ರ ಇದೆಲ್ಲ ನೋಡಿ ಸಮರ್ಥರಿಗೆ ಸಮರ್ಥನ ಕಳ್ಬೇಕು ಅವ್ರನ್ನ ಈ ಹುಡುಗ ನಮಗೆ ಅಡ್ಡಿ ಇಲ್ಲ ಅಂತ ಅನಿಸ್ತವ್ರಿ ಟೆನ್ಷನ್ ಅನಿಸಿ ಅವ್ರನ್ನ ಕೇಳಿದ್ರು ಈ ಹುಡುಗ ಯಾರು ಇವ ನಮ್ಮ ತಂಗಿ ಮಗ ಮತ್ತೆ ಇಲ್ಲಿ ಹಾಕಿದ್ದಾರೆ ಗಂಡು ತೀರ್ಕೊಂಡನ ಆದ್ರಿಂದ ಇವ್ರ ಮಕ್ಕಳನ್ನ ಆಕೆ ಸಂರಕ್ಷಣೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಕರ್ಕೊಂಡ್ಬಂದ ಮನೆಯಾಗ ಇಟ್ಕೊಂಡಿದ್ದಾರೆ. ಸಮರ್ಥರಂದ್ರು ಕರೆದ್ರು ಬಾಯಿ ಅಂಬಾಜಿ ಬಾಯಿ ನಾವು ಸ್ವಲ್ಪ ಹೇಳ್ತೀನಿ ಬರಿತೀನಿ ಕಠಿಣ ಶಬ್ದ ಹೇಳಿದ್ರು ಕರುವೆಲ್ಲ ಹೇಳಿಕೊಂಡು ಅವನಿಗೆ ಚಂದ ಬರ ತೋರಿಸಿದ ಅಗ್ನಿ ಬರೋಬ್ಬರಿ ಬರ ತೋರಿಸಿದ ಅವ್ರಿಗೆ ಅನಿಸುವ ಅಡ್ಡಿಯಲ್ಲಿ ಇವ್ರಿಗೆ ನಮ್ಗೆ ಹೋಗಿದ್ದ ನೆನೆಸಿ ಅವ್ರನ್ನ ಕೇಳಿದ್ರು ಯಜಮಾನ್ ಏನ್ರಿ ನಮ್ಗೆ ಈ ಹುಡುಗನ್ ಕೊಡ್ತೀರಿ ನೀವು. ಆವಾಗ ಅವರು ನಾನು ತಂಗಿನ ಕೇಳ್ತೀನಿ ಅವ್ರ ತಂಗಿನ ಕೇಳಿಕೊಂಡು ಅವ್ರಂದ್ರು ಧನ್ಯ ಆಗಲಿ ನಾನು ಇವ್ರು ಬಟ್ಟಿ ಹಾಕೋದು ನನಗೆ ಕಠಿಣ ಆಗಿತ್ತು ಈಗ ನನಗೆ ಬಹಳ ಸಂತೋಷ ಅದು ತೋಳ್ಕೊಂಡಿದ್ ಒಂದೇ ಅನ್ನೋಣ ಇಬ್ರು ಹುಡುಗರು ತಗೊಂಡ್ರು ಆಯ್ತು ಅಂತ ಹೇಳ್ಕೊಂಡು ಇಬ್ಬರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಇನ್ನೂ ತಿಂಗಳು ಸಹಿತ ಆಗಿದ್ದಿಲ್ಲ. ಅವಾಗ ಅಲ್ಲಿ ಒಂದ್ ದಿವಸ ಏನದು ಅಂದ್ರೆ ಮಸೂರ್ ಅಂತ ಊಳು ನಾವು ಮನೆ ಚಾಪಳ ಕಂಡಿದ್ದೀವಲ್ಲ ಇದಕ್ಕೆ ಬಂದಾವಲೆಯಿಂದ ಚಾಪಳ ಮಸೂರ್ ಹುಡುಗ ಬಂದಿಲ್ಲ ಸರಿ ಹುಡುಗ ಅವ್ರ ಊರದು. ಅಲ್ಲಿ ರಾಮನವಮಿ ಉತ್ಸವ ನಡೆದಿದೆ. ಉತ್ಸವ ನಡೆದಾಗ ಒಂದು ಈ ಇದ್ರದ್ದು ನಂದಿಕೋಲ್ ಅಂತಾರಲ್ಲ ನಂದಿಕೋಲ್ ತಗೊಂಡು ಹೋಗ್ಬೇಕಾಗಿತ್ತು. ಆ ಮ್ಯಾಲ ಒಂದು ಗಿಡ ಹತ್ತಿತ್ತು ಅದಕ್ಕೆ ಆ ಗಿಡ ಕಡಿಬೇಕಾಗಿತ್ತು. ಗಿಡ ಕಡಿಲಿಕ್ಕೆ ಬಿಜಾಪುರ ಆದಿಶಾಹಿಯಿಂದ ಪರವಾನಗಿ ತರಬೇಕಾಯ್ತು. ಆಮೇಲೆ ತಂದ್ರು ಮಾಡಿದ್ರು ಕಡಿದ್ರು ಅಂತ ಆಗ್ತು. ಆ ನಿಜ ಏನಿತ್ತಂದ್ರೆ ಆ ಯಾವ ಟಂಗಿ ಕಡಿಬೇಕಾಗಿತ್ತು ಅದ್ರ ಕೆಳಗವ್ರ ಭಾವಿತ್ತು ಅದನ್ನ ಹತ್ತಿ ಕಳೆದ್ರೆ ಅವ್ರ ಕಡೆಯವ್ರ ಭಾವನ ಬೀಳುದು ಅಂತ ಪರಿಸ್ಥಿತಿ. ಇತ್ತಾರ ನಿಂತು ಕಳೆದ್ರೆ ಬೀಳುತ್ತಿದ್ದಿಲ್ಲ ಇತ್ತಾರ ನಿಂತು ಕಳೆದ್ರೆ ಬೀಳುತ್ತಿದ್ರು. ಅವಾಗ ಸಮರ್ಥರು ಮತ್ತು ಈ ಅಂಬಾಜಿ ಇಬ್ರು ಕೂಡಿ ಮುಂದೆ ಅಂಬಾಜಿ ಅಂತ ಹೆಸರು ಇಬ್ರು ಕೂಡಿ ಅಲ್ಲೇ ಹಾಕಿ ಮಂಟಾಗ ಅವ್ರು ನೋಡಿದ್ರು ರಾಮನವಮಿ ಉತ್ಸವ ಅಂತ ತಿಳ್ಕೊಂಡು ಅಲ್ಲೇ ಕೂತು ಗಿಡದ ಕೆಳಗ. ಅವಾಗ ಗಿಡ ಕಡಿಬೇಕು ಅಂದಾಗ ಈ ಅಂಬಾಜಿ ಬಾಯಿಲ್ಲ ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ಬಾಯಿಲ್ಲ ಅಂದ್ರು ಗಿಡ ಹತ್ತು ಕಡಿಲಿತು ಗಿಡ ಕಡಿ ಮುಂದೆ ಗಿಡ ಕಡಿ ಅಂದ್ಕೊಂಡು ಮುಂದೆ ಅಂತ ತಿಳ್ಕೊಂಡು ಅತ್ತಾಗಿನ ಕಡಿ ಅಂತ ಅತ್ತಾಗಿನ ಕಳ್ಳು ಕಳೆದ ಕೂಡ ಮಾಮ್ಯಾಗ ಬಿದ್ದು ಬಿದ್ದು ಕೂಡ ಇವ್ರು ಏನ್ ಬಿಟ್ಟಲ್ಲಿಲ್ಲ ಅಲ್ಲಿಸಲಿಲ್ಲ ಏನು ಸುಮ್ಮನಕ್ಕೂ ಮಂದೆಲ್ಲ ಒದ್ರಾಡಿ ಕತ್ ಕೂಡ ಇವರು ಹೋಗಿ ಏನ್ಪ ಕಲ್ಯಾಣ ಆಗಿದ್ದೇನೋ ಅಂತ ಮೂರಿ ಕಲ್ಯಾಣ ಆಗಿದ್ದೀನಿ ಅಂದ್ಕೊಳ್ಳೆ ಅವನ ಹೆಸರು ಕಲ್ಯಾಣ ಆಗ್ತದೆ. ಮುಂದೆ ಎಂತ ಕಾರ್ಯಗಳನ್ನು ಮಾಡಿದ್ರು ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ಕೆಲಸ ಮಾಡಾಕಿದ್ದಾರೆ ಅಂಥವ್ರು ಏನದನು ಮಹಾರಾಜರು ತುಕಾರಾಮರಿಗಳ ಪಾದನ ಹಣಿಗಿಟ್ಟು ಯಾರು ಏನು ಎಂಥವ್ರು ಶಾಣರು ಧಾರರು ಗ್ರಾಜ್ಯುಯೇಟು ಇನ್ನು ಅನ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಏನೇನು ಕೇಳಿದ್ರೆ ಎಲ್ಲ ಇಡೀ ತುಕಾಮ ಇರುತ್ತ ಹೇಳಿಗ ಅವನವ್ರು ಎಲ್ಲರೂ ಹುಚ್ಚು ತುಕ್ಕೆ ಅನ್ನೋ ಪಾದನ ಹಣಿಗಿಟ್ಟು ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಇದನ್ನು ವಿಚಾರ ಮಾಡಲಿಲ್ಲ. ಇವ್ರು ಮಾಮಾಗಿ ನದಿವತಿ ಅಂದಾಗ ಜೀವನೆಂದ್ರೆ ಸಾಯ್ತೀನಿ ಮಹಾರಾಜರಿಂದ ಶ್ರದ್ಧಾ ಪ್ರಧಾನ ಬುದ್ಧಿ ಕದಮ ಬುದ್ಧಿ ಗಂಟ ಇಟ್ಟ ಬಿಟ್ಟು ಇನ್ನು ಬ್ರಹ್ಮಾನಂದ ಮಹಾರಾಜರು ಬುದ್ಧಿ ಪ್ರಧಾನ ಶ್ರದ್ಧಾ ಕದಮ್ಗ ಇವ್ರು ಹಂಗೇ ಒಪ್ಪವ್ರಲ್ಲ ಅಲ್ಲಿ ಇವ್ರೇನದ ಅವ್ರು ನೋಡಿ ಪರೀಕ್ಷಾ ಮಾಡಿ ಆಮೇಲೆ ತಮ್ಮ ಬುದ್ಧಿ ಮನವರಿಕೆ ಆದ್ರೆ ಗುರು ಇಂಥವನ್ನೇ ಇರಬೇಕು ಅಂತ ತಲೆಯಾಗ ಇಟ್ಕೊಂಡ ಹೋದವರು ಹೆಂಗೋ ಹಂಗೇನದ ಅಂದ್ರೆ ಆನಂದ ಸಾಗರ ಶ್ರದ್ಧಾ ಪ್ರಧಾನ ಗುರು ಇಟ್ಕೊಂಡ್ರೆ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಈ ರೀತಿಯಾಗಿ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂತಹ ಸಾಧಕರಿಗೆ
ಬಹಳ ಬೇಗನೆ ಸಾಧಿಸ್ತದೆ. ಆದ್ರೂ ನಾವು ಅದನ್ನು ಸರಿಯಾಗಿ ವಿಚಾರ ಮಾಡಿ ಅದಕ್ಕೆ ಅನುಸಾರವಾಗಿ ನಾವು ಏನಾದರೂ ಸಾಧನೆ ಮಾಡಿದ್ದಾದ್ರೆ ನಮಗೆ ನಿಶ್ಚಿತವಾಗಿಯೂ ಸಾಧಿಸ್ತದೆ. ಆದ್ರಿಂದ ವ್ಯವಸ್ಥೆಯವರು ಏನ್ ಮಾಡಿದ್ರು, ನಾಮಂದ್ರೆ ಏನು ಸುಮ್ಮನೆ ನಮ್ಗೆ ಏನ್ ಗೊತ್ತಿದ್ದಿಲ್ಲ ಅಂದ್ರೆ ಇಷ್ಟೆಲ್ಲ ಹಿಂದಿರೋ ಭೂಮಿಕಾ ಗೊತ್ತಿದ್ದೇ ಇಲ್ಲ. ಹಂಗೆ ವಿಚಾರ ಮಾಡಿ ನೋಡಿದ್ರೆ ಆದ್ರಿಂದ ಈ ನಾಮ ಸ್ಮರಣೆ ನಿರಂತರ ತಿಳ್ಕೊಂಡೆಲ್ಲ ಬಂತು. ಅವು ಕೆಲ ಹಿಂದ ಅರ್ಥ ಸಂಬಂಧ ಏನದ, ಅದ್ರ ಹಿಂದ ಭೂಮಿಕಾ ಏನದ, ಅದ್ರ ಹಿಂದ ತತ್ವಜ್ಞಾನ ಏನದ ಬೇಕ, ಅದ್ರ ಹಿಂದ ಏನ್ ತತ್ವಜ್ಞಾನ, ನಾವು ಯಾಕೆ ಇದನ್ನ ಇಷ್ಟು ನಾವು ಇದನ್ನ ಮಾಡಬೇಕು ಅನ್ನೋದು ನಾವು ತಿಳಿಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ಇದನ್ನು ವಿಚಾರ ಮಾಡಿದ್ದಾದ್ರು. ಇನ್ನ ಸಾಯಂಕಾಲ ಏನದ ಮರಾಠಿಯಲ್ಲಿ ಇದ್ದ ವಿಷಯವನ್ನು ಅದನ್ನ ನಾನು ಮರಾಠಿಯಲ್ಲಿ ಹೇಳ್ತೀನಿ. ಈ ಮುಖ್ಯವಾಗಿ ಕನ್ನಡ ಈಗ ಇಷ್ಟು ಪಾರ್ಶ್ವಭೂಮಿ ಇರ್ತಕ್ಕಂತಹ ನಾಮದ ಬಗ್ಗೆ ಸಮರ್ಥ ರಾಮದಾಸ ಸ್ವಾಮಿಗಳು ಇವೆಲ್ಲ ಪಾರ್ಶ್ವಭೂಮಿಯಲ್ಲಿ ತಮ್ಮ ಪಾರ್ಶ್ವಭೂಮಿಯನ್ನ ತಮ್ಮ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಇಟ್ಕೊಂಡು ಆ ನಾಮದ ಮಹತ್ವವನ್ನ ಅವರು ಈ ಒಂದೇನಪ್ಪ ಅಂತಂದ್ರೆ 25 ಕೋವಿಗಳಲ್ಲಿ ಬರೀತಾ ಇದ್ದಾರೆ. ಅಲ್ಲಿ ಸರಳ ಭಾಷಾದಲ್ಲಿ ಸರಳ ಕೋವಿಗಳು. ಆದ್ರಿಂದ ನಾವುಗಳನ್ನ ಕನ್ನಡದಲ್ಲೇನೆ ನಾವು ಓದೋಣಂತೆ. ಈ ನಾನು ಒಂದು ಎರಡು ಓವಿ ಓದ್ತೀನಿ, ಎರಡು ಮೂರು ಓವಿ. ಶ್ರೀರಾಮ ಸಮರ್ಥ ಹಿಂದೆ ಹೇಳಿದೆವು ಕೀರ್ತನ ಮುಂಚೆ ವಿಚಾರ. ಅರ್ಥಾತ್ ಇವು ಯಾವುದು ಯಾವ ಒಂದು ಗ್ರಂಥವನ್ನು ಆಧರಿಸಿಕೊಂಡು ಈ ಭಕ್ತಿಯನ್ನು ಹೇಳಿ ನಾಮಸ್ಮರಣ ಅನ್ನುವಂತಹದನ್ನು ಹೇಳಿರ್ತಾರೆ ಅಂತಂದ್ರೆ ಭಾಗವತದಲ್ಲಿ ನವವಿಧ ಭಕ್ತಿ ಅಂತ ತಿಳ್ಕೊಂಡವರು. ಅದು ಭಾಗವತದಲ್ಲಿ ಏನವ ಅಂದ್ರೆ ನವವಿಧ ಭಕ್ತಿ ಅಂತವರು. ನವವಿಧ ಭಕ್ತಿ ಯಾವುವು ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅನ್ನುವಂತ 9 ಭಕ್ತಿಯವರು. ಸಮರ್ಥರು ಏನ್ ಮಾಡಿದ್ರು ಅಂದ್ರೆ ಈ 9 ಭಕ್ತಿಗಳ ಬಗ್ಗೆನೂ ಅತ್ಯಂತ ಏನು ಅಂತಂದ್ರೆ ಅತ್ಯಂತ ವಿಷದವಾಗಿ ಅಲ್ಲ ಸಂಕ್ಷಿಪ್ತವಾಗಿ ಆದರೂ ಸಹಿತ ಅತ್ಯಂತ ಮಹತ್ವಪೂರ್ಣವಾದ ವಿಚಾರಗಳನ್ನು ಬರೆದಿದ್ದಾರೆ. ಸೋ ಅಂತ ಓವಿಗಳ ರೂಪದಲ್ಲಿ ಅದರೊಳಗೆ ಅವರಿಗೆ ಶ್ರವಣ ಆಯ್ತು, ಕೀರ್ತನ ಆಯ್ತು, ಮೂರನೇದು ಸ್ಮರಣ. ಇದಕ್ಕೆ ಮಹಾರಾಜರ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ಹೇಳ್ತೀನಿ. ಈಗ ನಾವು ಮೊದಲನೇ 2 ಭಕ್ತಿ ಬಿಟ್ಟು ಮೂರನೇ ಭಕ್ತಿ ಯಾಕೆ ಮಾಡಬೇಕು ಒಂದು ಪ್ರಶ್ನೆ, ಆಮೇಲೆ ಮೂರನೇ ಭಕ್ತಿ ಮಾಡಿದ್ರೆ ಮುಂದಿನ ಯಾಕೆ ಮಾಡಬಾರ್ದು ಅನ್ನುವ ಇನ್ನೊಂದು ಪ್ರಶ್ನೆ. ಅರ್ಥಾತ್ ಏನಿರ್ತದ ಅಂತಂದ್ರೆ ಸಾಮಾನ್ಯವಾಗಿ ಕೂಸ್ ಹುಟ್ಟಿವ ಅಂದ್ರೆ ಮೊದಲೇ ಅದಕ್ಕೆ ಶ್ರವಣ ಶುರು ಆಗ್ತದೆ, 2ನೇದು ಏನಾಗ್ತದೆ ಕೀರ್ತನ ಶುರು ಆಗ್ತದೆ ಅಂದ್ರೆ ಮಾತಾಡ್ಲಿಕ್ಕೆ ಹತ್ತದ, 3ನೇದು ಸ್ಮರಣ ಶುರು ಆಗ್ತದೆ. ಸ್ಮರಣ ಭಕ್ತಿಗೆ ಇಷ್ಟ್ಯಾಕೆ ಮಹತ್ವ ಕೊಟ್ಟರು ಅಂತಂದ್ರೆ ಇಡೀ ಒಂದು 9 ಭಕ್ತಿಗಳಲ್ಲಿ ಸ್ಮರಣ ಭಕ್ತಿ ಒಂದೇ ಒಂದು ಭಕ್ತಿ ಅಂತಹದ್ದು ಅಂದ್ರೆ ಅದಕ್ಕೆ ಯಾವುದೂ ಉಪಾಧಿ ಇಲ್ಲ, ಅದಕ್ಕೆ ಇನ್ನೊಬ್ರು ಯಾರು ಬೇಕಾಗುವುದಿಲ್ಲ, ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗುವುದಿಲ್ಲ. ಈಗ ಶ್ರವಣ ಭಕ್ತಿ ಅಂತದ, ಶ್ರವಣ ಭಕ್ತಿ ಮಾಡ್ಬೇಕಂದ್ರೆ ಹೇಳವ್ರು ಬೇಕಲ್ಲ, ಪರೀಕ್ಷಿತ ರಾಜ ಅರ್ಥಾರ್ಥ ಕೇಳಬೇಕು ಅಂತಿದ್ದ, ಶುಭ ಮನಸ್ಸಿಗಳು ಬೇಕಲ್ಲ. ಒಂದ್ಸಲ ಮಹಾರಾಜರ ಹತ್ರ ಒಬ್ರು ಬಂದೆ ಅಂದ್ರು, ಮಹಾರಾಜ ನಾನು ಪ್ರತಿ ವರ್ಷ ಭಾಗವತ ಶ್ರವಣ ಮಾಡ್ತೀನಿ, ಈ ವರ್ಷನೂ ನಾನು ಭಾಗವತ ಶ್ರವಣ ಮಾಡ್ತೀನಿ, ಆದ್ರೆ ನನಗೆ ಶುಭ ಮಹರ್ಷಿಗಳಂತ ಭಕ್ತ ಬೇಕಾಗ್ಯದ ಅಂತ. ಶುಭ ಮಹರ್ಷಿಗಳಂತ ಭಕ್ತರ ಮುಖದಿಂದ ನಾನು ಭಾಗವತ ಶ್ರವಣ ಮಾಡಬೇಕಂತ ಮಾಡೀನಿ ಅಂತ. ಮಹಾರಾಜರು ಏನಂದ್ರು, ಶುಭ ಮಹರ್ಷಿಗಳಂತ ಭಕ್ತ ನನ್ನ ಕಡೆಗೆ ತಯಾರಿಲ್ಲ, ನೀವು ಮುಂಚೆ ಪರೀಕ್ಷಿತರಂತ ಶ್ರೋತ ಆಗ್ಬಿಡಿ ಅಂತ ಅಂದ್ಕೊಳ್ಳೆ. ಆಮೇಲೆ ಬಹು ಸಾಹೇಬರು ಕೇಳಿದ್ರು, ಮಹಾರಾಜ್ ನೀವು ಎಕ್ದಮ್ ಹೇಳಿಬಿಟ್ರಿ ಶುಭ ಮಹರ್ಷಿ ಅಂತ ಭಕ್ತ ನಮ್ಮ ಕಡೆ ತಯಾರಿದ್ದ ಅಂತ ಹೇಳಿದ್ರಿ, ಅಂತ ಭಕ್ತ ಯಾರು ನಿಮ್ ಕಡೆ ಇದ್ದಾರೆ? ಆವಾಗ ಮಹಾರಾಜರು ಏನು, ಬ್ರಹ್ಮಾನಂದ ಯಾವ ಶುಕ್ರನಿಗೆ ಕಡಿಮೆ ಇದ್ದಾರೆ ಅಂತ. ಬ್ರಹ್ಮಾನಂದ ಮಹಾರಾಜರು ಯಾವ ಶುಕ್ರನಿಗೆ ಕಡಿಮೆ ಇದ್ದಾರೆ? ಅವ್ರು ಭಾಗವತವನ್ನು ಶುಭ ಮಹರ್ಷಿಗಳಂಗ ಹೇಳುವವರು ಇದ್ದಾರೆ, ಇವನು ಪರೀಕ್ಷಿತನಂತ ಭಕ್ತ ಶ್ರೋತ ಆಗ್ಬೇಕಲ್ಲ ಇವ. ಅರ್ಥಾತ್ ಏನು, ಪರೀಕ್ಷಿತ ರಾಜ 7ನೇ ದಿವಸ ಸಾಯ್ತೀನಿ ಅನ್ನುವಂತ ಒಂದು ಭೂಮಿಕಾದಲ್ಲಿ ಇದ್ದುಕೊಂಡು ಹೆಂಗ್ ಶ್ರವಣ ಮಾಡಿ ಹೋಗು ಕಲ್ಪನಾ ಮಾಡಿ, ಜಗತ್ತಿನ ಎಲ್ಲ ಆಶಾ ಆಶೆ ಆಮಿಷಗಳನ್ನೆಲ್ಲ ಕಿತ್ತು ಹರಿದು ಒಗೆದು ಕೇವಲ ಏನು ತದೇಕ ಚಿತ್ತದಿಂದ, ಯಾಕಂದ್ರೆ 7ನೇ ದಿವಸ ಸಾಯ್ತೀನಿ ಅನ್ನೋದ್ರೊಳಗೆ 7 ದಿವಸದೊಳಗೆ ಉದ್ಧಾರ ಆಗಬೇಕು ಅನ್ನೋ ಕಳಕಳಿ ಏನಂದ್ರೆ 70 ವರ್ಷದೊಳಗೆ ಉದ್ಧಾರ ಆಗ್ಬೋದು ನಮ್ಮ ತಲೆಗೆ ಏನ್ ಬರಂಗಿಲ್ಲ.
ಜೋಳ ತಿಂದಾಗ ನಾವು ಉದ್ಧಾರ ಆಗ್ಬೇಕು ಅನ್ನೋ ಭೂಮಿಕಾ ಒಳಗೆ ಕೂತಿರ್ತಕ್ಕಂಥವ ಹೆಂಗ್ ಕೇಳಿರ್ಬಹುದು? ಅವನಿಗೆ ಯಜದ್ರ ಕಡೆಗೂ ಲಕ್ಷ ಇದ್ದಿದ್ದಿಲ್ಲ, ಏನೂ ಬೇಕಾಗಿದ್ದಿಲ್ಲ, ಯಾವ ಸುಖ ಇಲ್ಲ, ಯಾವುದೇ ಪ್ರಪಂಚದ ವಿಷಯಗಳಿಲ್ಲ. ಹಂಗ್ ಕೂತ್ಕೊಂಡು ನಾವು ಶುಭ ಮಹರ್ಷಿಗಳಿಂದ ಕೇಳಿದ ಅಂತ ಇಟ್ಕೊಂಡು ನಮ್ಗೆ ಸಮಾಧಿನೂ ಹತ್ತಿವು, ಬ್ರಹ್ಮಜ್ಞಾನವೂ ಆದ್ರು, ಉದ್ಧಾರವೂ ಆಗಿ ಹೋದ ತಿಳ್ಕೊಂಡ್ರೆ. ಆದ್ರಿಂದ ನಿರ್ಬಾಧಿಕವಾಗಿರ್ತಕ್ಕಂತಹ ಭಕ್ತಿ ಯಾವುದು ಅಂದ್ರೆ ಕೇವಲ ಶ್ರವಣ ಒಂದೇ. ಉಳಿದ ಎಲ್ಲಾ ಭಕ್ತಿಗಳಲ್ಲಿ ಏನ್ ಬೇಕಾಗ್ತಂದ್ರೆ ಯಾರಾದ್ರೂ ಬೇಕು, ಏನಾದ್ರೂ ಬೇಕು. ಮತ್ತೇನು ಶ್ರವಣ ಭಕ್ತಿ ಮಾಡಬೇಕು ಅಂದ್ರೆ ಮಾಡ್ತವ್ರು ಬೇಕು, ಶ್ರವಣ ಮಾಡಿಸೋರು ಬೇಕು. ಎರಡನೇ ಕೀರ್ತನ ಭಕ್ತಿ, ಅರ್ಥಾತ್ ಏನು ಕೀರ್ತನ ಭಕ್ತಿ ಮಾಡಬೇಕು ಅಂದ್ರೆ ತಾಳಬೇಕು, ಮೇಳಬೇಕು. ತಾಳ ಮೇಳ ಬರುತ್ತಂತ ಸ್ವಲ್ಪ ತಾಳಬೇಕು. ತಬಲಾದವ್ರು ಬರ್ಬೇಕು, ಪೇಟಿಯವ್ರು ಬರ್ಬೇಕು, ಅವರೆಲ್ಲ ಬರುತ್ತಂತ ಸ್ವಲ್ಪ ತಾಳಬೇಕು. ಅರ್ಥಾತ್ ಏನು ಮುಂಚೆ ಮುಂದೆ ಕೂತ್ ಕೇಳವ್ರು ಬೇಕು ಅಂದ್ರೆ ಕೀರ್ತನ ಭಕ್ತಿ ಆಗ್ತದೆ. ಆದ್ರಿಂದ ಉಪಾಧಿ ಅದ. ಸ್ಮರಣ ಭಕ್ತಿ ಯಾವುದು ಏನು ಬೇಕಾಗಿಲ್ಲ. ಎಲ್ಲಿ ಬೇಕಾದಲ್ಲಿ ಯಾತೋ ರಾಮಕೃಷ್ಣ ಪರಮಹಂಸ ಹೇಳಿದ್ರು, ಯಾತೋ ಕೋನೆ ಮೇ, ಯಾತೋ ಕಾನನ ಮೇ ಭಗವಾನ್ ಕ ನಾಮ ಲೇತೆ ರಹು ಅಂತ ಹೇಳಿ. ಯಾತೋ ಮನ್ ಮೇ, ಯಾತೋ ಕೋನೆ ಮೇ, ಯಾತೋ ಕಾನನ ಮೇ, ಯಾತೋ ಕೋನೆ ಮೇ, ಯಾತೋ ಮನ್ ಮೇ ಭಗವಾನ್ ಕ ನಾಮ ಲೇತೆ ರಹು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನ, ಪಾದ ಸೇವನ ಭಕ್ತಿ ಮಾಡ್ಬೇಕು ಅಂತ ತಲೆ ಬಂತು ಅಂತ ತಿಳ್ಕೊಳ್ಳಿ. ಯಾರು ಕಾಲು ಹೊತ್ತು ಹೋಗ್ಬಿಟ್ಟು ನಾವು ಕಾಲು ಹೊತ್ತಿದ್ದೆ ಹೊಚ್ಕೊಳ್ಳೋದು ಯಾರು? ಅಷ್ಟೋ ತನಕ ಕೂತ್ ಹೊಚ್ಕೊಳ್ಳೋದು ಯಾರು? ಹಿಂಗ ಒಬ್ರು ಗುರುಗಳು ಸಂಚಾರ ಮಾಡ್ಕೋತ ಮಾಡ್ಕೋತ ಒಂದು ಊರಿಗೆ ಬಂದ್ರು. ಆ ಊರಾಗ ಒಬ್ಬ ಶಿಷ್ಯ ಇದ್ದ, ಶಿಷ್ಯ ಇದ್ರು ಕೂಡ ಶಿಷ್ಯನಿಗೂ ಬಹಳ ಸಂತೋಷ ಆಯ್ತು. ಗುರುಗಳು ಬಹಳ ದಿವಸದ ಮೇಲೆ ಬಂದಾರ, ಬಹಳ ಸೇವಾ ಮಾಡ್ಬೇಕು ಅಂತನಿಸಿ ಅವ್ನು ಚೊರ ಚೊರು ಅಡಿಗೆ ಮಾಡಿ ಊಟಕ್ಕೆ ಹಾಕಿದ. ಊಟ ಗೀಟ ಎಲ್ಲ ರಾತ್ರಿ ಊಟ ಗೀಟ ಎಲ್ಲ ಆದ್ರು ಗುರುಗಳೇ ಎಲ್ಲ 11 ಗಂಟೆಗೆ ಮಲ್ಕೊಂಡ್ರು. 11:30 ತನಕ ಗುರುಗಳು ಮಲ್ಕೊಂಡ್ರು. ಆಮೇಲೆ ಶಿಷ್ಯ ಅನಿಸ್ತು ಸ್ವಲ್ಪ ಸೇವಾ ಮಾಡುವಂತ ಅವ್ನು ಕಾಲು ಹೊತ್ತಿದ್ದ. ಗುರುಗಳು ಸುಮ್ಮನೆ ಮಲ್ಕೊಂಡಿದ್ರು, 12 ಹೊಡಿತು, ಒಂದು ಹೊಡೆದ್ಬಿಟ್ಟು ಅವ್ನಿಗೆ ಏನ್ ಸಂಶಯ ಬಂತು, ಹುಷಾರು ಗುರುಗಳಿಗೆ ನಿದ್ದೆ ಹತ್ತಿರ ಕಾಣಿಸ್ತು ಅಂತ ಅನಿಸಿ ಅವ್ರಿಗೆ ಕೈ ತಕ್ಕೊಂಡ. ಕೈ ತಕ್ಕೊಂಡ್ಬಿಟ್ಟು ಗುರುಗಳು ಏನಂದ್ರು, ಬೇಟ ತುಂಬ ಕಿಡ್ನಿ ಬಾಯಿ ಹೋಗು ಅಂತ. ನೀವೆಷ್ಟು ಮಂದಿ ಅರ್ಥಂ ಬಂದ್ರು ಅಂತ ಗುರು, ನಾವು 4 ಮಂದಿ ಅಂದ್ರು. ಗುರುಗಳಿಗೆ ಇನ್ನೊಂದು ನಿದ್ದೆ ಹತ್ತಿಲ್ಲ ಅಂತ ಮತ್ತೆ ಕೈ ಕಾಲು ಹೊತ್ತಿತ್ತ. 2 ಹೊಡಿತು, 2 ಹೊಡೆದ್ಕೊಳ್ಳಿ ಮತ್ತೊಂದ್ಸಲ ಕೈ ತಕ್ಕೊಳ್ಕ ಹೋದ್ಕೊಳ್ಳಿ ಮತ್ತೆ ಇದ್ರು, ಬೇಟ ತುಂಬ ಕಿಡ್ನಿ ಬಾಯಿ ಹೋಗು ತುಂಬ ಚಾಲ ಬಾಯಿ ಇನ್ನೊಂದು ನಿದ್ದೆ ಹತ್ತಿಲ್ಲ ಅಂತ ಮಾತು ಹೊತ್ತಿತ್ತ. 3 ಹೊಡಿತು, 4 ಹೊಡಿತು, 4 ಹೊಡೆದ್ಕೊಳ್ಳಿ ಅವ್ರು ಕೇಳು, ಬೇಟ ತುಂಬ ಕಿಡ್ನಿ ಬಾಯಿ ಹೋಗು. ಮಹಾರಾಜ್ ಗುರು ಮಹಾರಾಜ್ ಇಸ್ ಸೇವಾ ಸೇ ಬಚೇ ತೋ ಚಾರ್ ನೀ ತೋ ತೀನ್. ಹಿಂಗ್ ಕಾಲು ಹೊತ್ಕೊಳ್ಳೋದನ್ನ ಬೆಟ್ಟರ್ ಏನ್ ಮಾಡ್ತೇನೆ? ಸ್ಮರಣಂ ಪಾದ ಸೇವನ. ಆಮೇಲೆ ಅರ್ಚನಂ, ರಾಜ ಪ್ರಥು ಅರ್ಚನೆ ಮಾಡಿದ ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಶ್ರವಣ ಯಾರು ಮಾಡಿದ್ರು? ಪರೀಕ್ಷಿತ ರಾಜ. ಸ್ಮರಣ ಯಾರು ಮಾಡಿದ್ರು? ನಾರದರು. ಕೀರ್ತನ ಯಾರು ಮಾಡಿದ್ರು? ನಾರದರು. ಸ್ಮರಣೆ ಯಾರು ಮಾಡಿದ್ರು? ಪ್ರಹ್ಲಾದ. ಆಮೇಲೆ ಇದನ್ನ ಪಾದ ಸೇವನೆ ಯಾರು ಮಾಡಿದ್ರು? ಲಕ್ಷ್ಮಿ ಅಂತ ಹೇಳ್ತಾರೆ. ಶ್ರವಣ ಕೀರ್ತನ ವಿಷ್ಣು ಸ್ಮರಣಂ ಪಾದ ಸೇವನ. ಅರ್ಚನಂ ಯಾರು ಮಾಡಿದ್ರು? ರಾಜ ಪೃಥು ಮಾಡಿದ. ಅರ್ಥಾತ್ ಏನು ಭಗವಂತನ ಪೂಜಾ ಮಾಡುವುದಂದ್ರೆ ಏನು ಸಾಮಾನ್ಯ ವಿಷಯ, ಬಹಳ ಕಠಿಣದ. ಅರ್ಥಾತ್ ಏನು ಅಂದ್ರೆ ನಾವು ಮನೆಯಾಗ ಮಾಡ್ತೀವಲ್ಲ, ಅರ್ಥಾತ್ ಏನು ಅಂದ್ರೆ ಎಲ್ಲ ದೇವರನ್ನ ಕಾಪಾಡದ ಹಾಕಿ ಗುಳುಗುಳು ಮಾಡಿ ಅವ್ನು ತೆಗೆದು ಪಂಜಾಬ ಹಿಂಗ್ 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 ವರಿಸಿ ಅವನ್ನೆಲ್ಲ ಅಲ್ಲಿ ಮಂಟಪದ ಮೇಲೆ ಇಟ್ಟು ಗಂಧ ಇಲ್ಲ ಅಳಕ ಕಲಿಸಿ ಹಿಂಗೆ ಸಿಳಿಸೋದು ಎಲ್ಲ ದೇವರಿಗೆ. ಬಟ್ಟೆ ಒರೆಸಿದ ಬಟ್ಟೆ ಇಲ್ಲ ಹಂಗ ನೀರಾಗಿ ಹಿಂಗ್ ಹಿಂದಿ ಮಳೆ ಚುಚ್ಚಿ ಬಿಟ್ಟಿದ್ದಲ್ಲ ನೋಡಿದ್ರು ಸರ್ ಹಿಂಗ್ ಶತ್ರು ನಿಂತಿರ್ತ ಅದನ್ನ ತಗೊಂಡು ನಮ್ಮ ಅಲ್ಲಿ ಒರೆಸ್ಕೊಂಡು ರಕ್ತ ಬರ್ತದೆ ಅದ್ರಲ್ಲೇ ದೇವರನ್ನ ಒರೆಸೋದು. ಅರ್ಥಾತ್ ಏನು ಅಂತ ಇಂತ ಒಂದ್ 2 ಹೂ ಏರಿಸಿ ಆ ಉಯಿರ್ ಕಟ್ಟಿ ಹಚ್ಚಿರ್ತಾರ ಅದೆಲ್ಲ ಒಂದ್ ಕಡೆ ಹಿಂಗ್ ಹಚ್ಚಿದ್ರಂತ ಭಗವಾನ್ ಪ್ರಗಟ ಹೇಳಿದ ಭಕ್ತ ನಾನು ನಿನ್ನ ಸಂತೋಷ ಇದ್ದೀನಿ ಮುದಿನ ಕಡ್ಡಿ ಆಗ್ತೀನಿ. ಆ ವಾಸನಿಗ ಭಗವಂತ ಇಂತ ಮುದಿ ಮಾಡಿದ್ರೆ ಯಾರು ಇದ್ರು ಮಾಡ್ಬೇಕು. ಮುಂಚೆ ಮನಸ್ಸಿನಾಗಿ ನಾವು ಪೂಜೆ ಮಾಡೋದು ಅದರೊಳಗಿಂತ ಅರ್ಚನ ವಂದನ ನಮಸ್ಕಾರ ಮಾಡು. ಅಕ್ರೂರ್ ರಾಜ ಅಕ್ರೂರ್ ಏನಿದ್ದ ಅವನು ಅಕ್ಷರಶಃ ಬೃಂದಾವನದೊಳಗ ಕೃಷ್ಣನ
ಆ ವೃಂದಾವನ ನೋಡಿದ್ ಮಣ್ಣಿನೊಳಗೆ ಉಳ್ಳಾಡ್ತಿದ್ದಂತ ಹೆಂಗು ಹಂಗೇನಂದ್ರೆ ಒಂದನೆ ಜ್ಞಾನೇಶ್ವರ ಮಹಾರಾಜರು ಅದ್ಭುತ ಬರ್ತಾರ. ಮುಂದೆ ಏನು ಬರ್ತದನ್ನೋ ಅದಕ್ಕೆ ನಮಸ್ಕಾರ ಮಾಡು. ಕತ್ತಿ ನಾಯಿ ಕುದುರೆ ಏನಾರು ಇರ್ಬೋದು ಅದೆಲ್ಲ ಪರಮಾತ್ಮ ಸ್ವರೂಪ ಅನ್ನುವಂತ ಭಾವದಿಂದ ಆ ಪ್ರಜನರಿರ್ಲಿ ದುರ್ಜನರಿರ್ಲಿ ಪರಜನರಿರ್ಲಿ ಎಂಥವ್ರ ಇರ್ಕೋಬೇಕು ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹಾಕೋದ್ರ. ನಾವು ಅಯೋಧ್ಯದಲ್ಲಿ ನೋಡಿವಿ ಅಲ್ಲಿ ಸಾಧುಗಳು ಮುಂಜಾನೆ ಎದ್ದು ಸ್ನಾನ ಮಾಡಿ 2000 ರಾಮ ಮಂದಿರ ಅವ ಅಯೋಧ್ಯದಲ್ಲಿ 2000 ರಾಮ ಮಂದಿರ ಪ್ರತಿಯೊಂದು ರಾಮ ಮಂದಿರಕ್ಕೂ ಸಾಷ್ಟಾಂಗ ನಮಸ್ಕಾರ ಹಾಕೋದ್ ಹನ್ನೆರಡು ಬೆಳೀತದವ್ರು ಅದರ ಒಂದು ಮುಖ ಇಟ್ಕೋಬೇಕು. ಅರ್ಥ ನಮ್ಮ ಮಂದ ನಮ್ಮ ದಾಸ್ಯ ದಾಸ್ಯ ಅಂತೂ ಬಹಳ ಕಠಿಣ ಅದ. ಒಂದ್ ಹೇಳೋ ಬರ್ತಿ ಇನ್ನೊಂದ್ ಏನಾದ್ರು ಕೆಲಸ ಹೇಳಿ ಗುರುಗಳು ನಾವು ಕಾಣುತ್ತೇವೆ ನಿಮ್ ಕಣ್ಣಾಗಲ್ಲೇ ತಿರುಗಿ ತಿರುಗಿ ನಮ್ದೇ ಹೇಳ್ತಿಲ್ಲ ದಾಸಿ ವೃತ್ತಿ ಮಾಡೋರು ಇವರು ಅಂತ. ಆತ್ಮ ನಿವೇದ ನಮ್ ಆತ್ಮ ನಿವೇದ ಯಾರು ಮಾಡಿದ್ರು ಅದ್ಯಾ ಬಲಿ ಮಾಡಿದ ಅಂತ ಹೇಳ್ತಾರ. ಹೆಂಗ ಆತ್ಮ ನಿವೇದ ಅಂದ್ರೆ ಸರ್ವಸ್ವವನ್ನು ದಾನ ಮಾಡು ಇರ್ಬೋದು. ದಾಸ್ಯಭಕ್ತಿ ಮಾರುತಿ ಮಾಡಿದ ಆಮೇಲೆ ಇದು ಆತ್ಮ ನಿವೇದನೆ ಏನಂದ್ರೆ ಬಲಿ ಮಾಡಿದ. ಈ ಪ್ರಕಾರವಾಗಿ 9 ಭಕ್ತಿಗಳಲ್ಲಿ ನಾಮಸ್ಮರಣ ಭಕ್ತಿ ಶ್ರೇಷ್ಠವಾದ್ದು. ಯಾಕೆ ಅಂದ್ರೆ ಏನು ಉಪಾಧಿ ಇಲ್ಲ ಮೊದಲೇ ಇತ್ತು. ಎರಡನೇದೇನು ಅಂದ್ರೆ ಮಹಾರಾಜರು ಏನಂದ್ರು ಅಂದ್ರೆ ಈಗ ನಮಗ ಅರ್ಥಾತ್ ಏನು ಅಂದ್ರೆ 9 ಮೈಲ್ ದೂರ ಇರ್ತಕ್ಕಂತ ವ್ಯಕ್ತಿ ಭೇಟಿಯಾಗಿ ಹೋಗ್ಬೇಕಾಗಿ ನಾವು ಮುಂಜಾನೆ ಮಾಡ್ತೀವಿ. 3 ಮೈಲ್ಗೆ ಆ ವ್ಯಕ್ತಿ ಭೇಟಿ ಆಗ್ಬೇಕು ಮುಂದೆ 6 ಮೈಲ್ ನಡ್ಕೋತ ಹೋಗ್ತೀರಿ. ಹೆಂಗ ಹಂಗೇನದ ನಾವು ಸ್ಮರಣ ಭಕ್ತಿ ಮಾಡ್ಲಿಕ್ಕೆ ಭಗವಂತನ ದರ್ಶನ ಆತು ಅಂದ್ರೆ ಮುಂದಿನ ಅರ್ಚನಾ ವಂದನಾ ದಾಸ್ಯ ಅವನ್ನೆಲ್ಲ ಎದಕ್ ಮಾಡ್ಬೇಕು ಆಮೇಲೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರಿಂದ ನಾಮಸ್ಮರಣ ಭಕ್ತಿಯನ್ನು ಮಾಡಿದ್ರೆ ಸಾಕು ಅಂತ ತಿಳ್ಕೊಂಡು ಹೇಳಿದ್ರು. ನಾವಿದನ್ನು ಮತ್ತೆ ನಾಳೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನದಲ್ಲಿ ಇದನ್ನ ನಾವು ಮುಗಿಸುವಂತೆ ಹಿಂದೆ ಹೇಳಿದೆವು. ಕೀರ್ತನ ಎಲ್ಲವನ್ನು ಗೊಳಿಸುವ ಎಲ್ಲರನ್ನು ಗೊಳಿಸುವುದು ಪಾವನ. ಈಗ ಕೇಳಿದಿ ವಿಷ್ಣು ಸ್ಮರಣ 3ನೇ ಭಕ್ತಿ ದೇವರ ಸ್ಮರಣೆ ಮಾಡಬೇಕು ಅಖಂಡ ನಾಮ ಜಪಿಸಬೇಕು ನಾಮಸ್ಮರಣೆಯಿಂದ ಹೊಂದಬೇಕು ಸಮಾಧಾನ. ನಿತ್ಯ ನಿಯಮ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ನಾಮಸ್ಮರಣ ಸರ್ವಕಾಲ ಮಾಡಬೇಕು. ಸದ್ಗುರುನಾಥ ಮಹಾರಾಜಿ ಜಯ ಜಯ ರಘುವಿ. ಮಕ್ಕಳೇ